ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಗಣೇಶ್ ರಾವ್. ನಿಮಗೆ ಈ ಒಂದು ಪ್ರಪಂಚದ ಅತ್ಯದ್ಭುತ 100% ಡಿಸೆಂಟ್ರಲೈಸ್ ಸ್ಮಾರ್ಟ್ ಕಾಂಟ್ರಾಕ್ಟ್ನ ಈ ಒಂದು ಡ್ರೀಮ್ ಹಾಸ್ಟೆಲ್ ಬಿಸ್ನೆಸ್ನ ಪ್ರಸ್ತುತಿಗೆ ಸ್ವಾಗತ. ವೆಲ್ಕಮ್ ಟು ಡ್ರೀಮ್ ಹಾಸ್ಟೆಲ್, ಕೀ ಆಫ್ ಫೈನಾನ್ಷಿಯಲ್ ಫ್ರೀಡಮ್, ನಿಮ್ಮ ಆರ್ಥಿಕ ಸ್ವಾತಂತ್ರ್ಯದ ಬೀಗದ ಕೀ ಈ ಒಂದು ಡ್ರೀಮ್ ಹಾಸ್ಟೆಲ್, ವರ್ಲ್ಡ್ಸ್ ಫಸ್ಟ್ 100% ಡಿಸೆಂಟ್ರಲೈಸ್ಡ್. ಪ್ರಪಂಚದಲ್ಲಿ ನಮ್ಮ 6000 BC ಅಂದರೆ ಕ್ರಿಸ್ತಪೂರ್ವ 6000 ನಾವು ಏನೋ ಒಂದು ಖರೀದಿ ಮಾಡಬೇಕು ಅಥವಾ ಬಿಕ್ರಿ ಮಾಡಬೇಕು ಅಂದರೆ ಬಾಟರ್ ಸಿಸ್ಟಮನ್ನು ಯೂಸ್ ಮಾಡ್ತಿತ್ತು. ಬಾಟರ್ ಸಿಸ್ಟಮ್ನ ಅರ್ಥ ನಮಗೆ ಯಾವಾಗ ಈ ಥರ ಕರೆನ್ಸಿ, UPI, ಕ್ರಿಪ್ಟೋ ಕರೆನ್ಸಿ, ಚೆಕ್ಕು ಯಾವುದು ಇರಲಿಲ್ಲ. ಏನು ಮಾಡ್ತಾಯಿದ್ರು ಆವಾಗ ಅಂದರೆ, ನನ್ನ ಕೈಲಿ ಒಂದು ಹಸು ಇದೆ, ನಿಮ್ಮ ಕೈಲಿ ಒಂದು 10 ಕುರಿ ಇದೆ, ನನಗೆ ಕುರಿ ಬೇಕಾದರೆ ನಿಮಗೆ ಹಸು ಬೇಕಾದರೆ ನನ್ನ ಹಸುನ ನೀವು ತೊಗೊಂಡ್ಬಿಟ್ಟು ನೀವು 10 ಕುರಿ ಕೊಡ್ತೀವಿ ಬಾಟರ್ ಅಂತ, ಒಬ್ಬರು ಎಕ್ಸ್ಚೇಂಜ್ ಮಾಡೋದಷ್ಟೇ. ಇದರಲ್ಲಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ ಯಾವುದೂ ಇರಲಿಲ್ಲ. ಹಾಗಾಗಿ ಬಾಟರ್ ಸಿಸ್ಟಮಲ್ಲಿ ಖರೀದಿ ಬಿಕ್ರಿ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ನಂತರ ಬಂದಿದ್ದು ಕಾಯಿನ್ಗಳು, ಬಂಗಾರದ ನಾಣ್ಯ ಇರ್ಬೋದು, ಬೆಳ್ಳಿ ನಾಣ್ಯ ಇರ್ಬೋದು, ಕಂಚಿನ ಅಥವಾ ತಾಮ್ರದ ನಾಣ್ಯ ಇರ್ಬೋದು. ಇದು 7th BC ಕ್ರಿಸ್ತಪೂರ್ವ 7th ಶತಮಾನದಲ್ಲಿ ಬಂತು. ಅದರ ನಂತರ ಪೇಪರ್ ಕರೆನ್ಸಿ 7th century ಅಂದರೆ ಕ್ರಿಸ್ತ ಶಕ 700 ವರ್ಷ ಅಂದರೆ 1300-1500 ವರ್ಷದ ಹಿಂದೆ ಬಂದಿರೋದು ಪೇಪರ್ ಕರೆನ್ಸಿ. ಅದರ ನಂತರ ಬಂದು ಚೆಕ್ಬುಕ್ ಬಂತು 1659, ಪ್ಲಾಸ್ಟಿಕ್ ಕಾರ್ಡ್ ಬಂತು 1958, ಇಂಟರ್ನೆಟ್ ಬ್ಯಾಂಕಿಂಗ್ ನಿಮಗೆಲ್ಲ ಗೊತ್ತಿದೆ 1980, ಮೊಬೈಲ್ ಬ್ಯಾಂಕಿಂಗು ಇಂಡಿಯಾದಲ್ಲಂತೂ ಈಗ UPI ನಡೀತಾ ಇದೆ, ಅದು ಸಹ ಡಿಜಿಟಲ್ಲು. ಸೊ ಪೇಪರ್ ಮನೆಯ ಒಂದು ಅವಶ್ಯಕತೆ ಕಡಿಮೆ ಆಗ್ತದೆ, ಯೂಸಬಿಲಿಟಿ ಕಡಿಮೆ ಆಗ್ತದೆ, ಪ್ರಯೋಗ ಕಡಿಮೆ ಆಗ್ತಾ ಇದೆ. ಅದರ ಲೇಟೆಸ್ಟ್ ಇನ್ವೆನ್ಷನ್ನು ಕ್ರಿಪ್ಟೋ ಕರೆನ್ಸಿ, ಇದು ಬಂದಿದ್ದು 2009. ಕ್ರಿಪ್ಟೋ ಕರೆನ್ಸಿ ಶುರುವಾಗಿದ್ದು ಬಿಟ್ಕಾಯಿನ್ ಅಂತ ಸತೋಶಿ ನಕಮೊಟೋ ಅಂತ ಒಬ್ಬ ಅಜ್ಞಾತ ವ್ಯಕ್ತಿ ಇದನ್ನು ತಯಾರು ಮಾಡಿದರು. ಒಂದು ಬಿಟ್ಕಾಯಿನ್ನು 1 ರೂಪಾಯಿ 2 ರೂಪಾಯಲ್ಲಿ ಬಿಕ್ರಿ ಆಗಿದ್ದಂಥದ್ದು ಈಗ 50-60 ಲಕ್ಷ ಇದೆ. ಇದು ಎವಲ್ಯೂಷನ್, ಒಂದು 14-15 ವರ್ಷದಲ್ಲಿ ಈ ಥರದ ಒಂದು ಗ್ರೋತ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಆಗಿದೆ. ಸೊ ಬ್ಲಾಕ್ ಚೈನ್ ಅಂದರೆ ಏನು? ಅಬೌಟ್ ಬ್ಲಾಕ್ ಚೈನ್ ಟೆಕ್ನಾಲಜಿ, ಬ್ಲಾಕ್ ಚೈನ್ ಒಂದು ಡಿಜಿಟಲ್ ಲೆಡ್ಜರ್. ಇಲ್ಲಿ ಯಾವುದೇ ಪುಸ್ತಕ ಇಲ್ಲ, ಪೆನ್ ಇಲ್ಲ. ಸಚ್ ಎ ಲಿಸ್ಟ್ ಈಸ್ ಕಂಪ್ರೈಸ್ ಆಫ್ ಮೆನಿ ಡಾಟಾ ವಿಚ್ ಆರ್ ಆರ್ಗನೈಸ್ಡ್ ಆ್ಯಂಡ್ ಇನ್ ಕ್ರೊನಲಾಜಿಕಲ್ ಆರ್ಡರ್. ಆರ್ಡರ್ಲಿ ಒಂದು ಸೆಕೆಂಡ್ ಆದ ನಂತರ ನೆಕ್ಸ್ಟ್ ಸೆಕೆಂಡ್ ಆದರೆ ಅದು ಆ ಸೆಕೆಂಡ್ ನಂತರನೇ ಬರುತ್ತೆ. ಟೈಮ್ ಸ್ಟ್ಯಾಂಪ್ ಸಮೇತ ಟ್ರಾನ್ಸಾಕ್ಷನನ್ನು ವರ್ಚುವಲಿ ಬ್ಲಾಕ್ ಚೈನಲ್ಲಿ ಸೇರಿಸ್ತಾರೆ. ಬ್ಲಾಕ್ ಚೈನ್ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಇದಕ್ಕೆ ಮಧ್ಯವರ್ತಿಗಳಿಲ್ಲ. ಅಂದರೆ ನೀವು ಬ್ಯಾಂಕ್ ಮುಖಾಂತರ ಅಥವಾ UPI ಮುಖಾಂತರ, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡಬೇಕು, ಕ್ರೆಡಿಟ್ ಕಾರ್ಡ್ ಸಂಸ್ಥೆ ಇರುತ್ತೆ, ಬ್ಯಾಂಕ್ ಇರುತ್ತೆ, UPI ಮುಖಾಂತರ ಇರಬೇಕಾದ್ರೆ ಬ್ಯಾಂಕು ಮತ್ತು ನಮ್ಮ Google Pay, ಫೋನ್ಪೇ ಈ ಥರ ಮಧ್ಯವರ್ತಿಗಳಿರ್ತಾರೆ, ಮಧ್ಯವರ್ತಿಗಳ ಮುಖಾಂತರನೇ ಹೋಗಬೇಕು. ಇದು ಹಳೆಯ ಸಿಸ್ಟಮ್. ಹೊಸ ಸಿಸ್ಟಮಲ್ಲಿ ಹೇಗೆ ಅಂದರೆ, ನನ್ನ ಕ್ರಿಪ್ಟೋ ವ್ಯಾಲೆಟ್ನಿಂದ, ಅದು ಎಕ್ಸ್ಚೇಂಜಲ್ಲಿರುವಂಥ ವ್ಯಾಲೆಟ್ ಇರ್ಬೋದು ಅಥವಾ ಪ್ರೈವೇಟ್ ವ್ಯಾಲೆಟ್ ಇರ್ಬೋದು, ಆ ಪ್ರೈವೇಟ್ ವ್ಯಾಲೆಟ್ನಿಂದ ಅಥವಾ ಎಕ್ಸ್ಚೇಂಜ್ ವ್ಯಾಲೆಟಿಂದ ನಿಮ್ಮ ವ್ಯಾಲೆಟ್ಗೆ ನಾನು ಕಳಿಸಿದರೆ ಡೈರೆಕ್ಟಾಗಿ, ಪ್ರೈವೇಟ್ ವ್ಯಾಲೆಟನ್ನು ಇನ್ಸ್ಟಾಲ್ ಮಾಡಿಬಿಟ್ರೆ ನಿಮ್ಮದೇ ಅದು, ಯಾರ ಕಂಟ್ರೋಲಲ್ಲೂ ಇಲ್ಲ, ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಆ ಪ್ರೈವೇಟ್, ನನ್ನ ಪ್ರೈವೇಟ್ ವ್ಯಾಲೆಟಿಂದ ಒಂದು $100 ಅಥವಾ ಒಂದು 10,000 ರೂಪಾಯಿ ನಿಮ್ಮ ವ್ಯಾಲೆಟಿಗೆ ಕಳಿಸಿದರೆ ಇನ್ಸ್ಟೆಂಟಾಗಿ ಮಧ್ಯವರ್ತಿಗಳಿಲ್ಲದೆ ನನ್ನ ವ್ಯಾಲೆಟಿಂದ ನಿಮ್ಮ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದನ್ನು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಮಧ್ಯವರ್ತಿಗಳಿಲ್ಲದ ಪಿಯರ್ ಟು ಪಿಯರ್ ನೆಟ್ವರ್ಕ್ ಆನ್ ದ ಇಂಟರ್ನೆಟ್. ಇದನ್ನು ಈ ವೆರಿಫೈ, ನಾನು 10,000 ರೂಪಾಯಿ ಅಥವಾ $100 ನಾನು ಕಳಿಸಿದ್ದನ್ನು ವೆರಿಫೈ ಮಾಡೋದು ಪ್ರಪಂಚದಾದ್ಯಂತ 1,000 ಕಂಪ್ಯೂಟರ್ಗಳು, ಒಂದಕ್ಕೊಂದು ಕನೆಕ್ಷನೇ ಇರಲ್ಲ. ಒಂದು ಆಸ್ಟ್ರೇಲಿಯಾದಲ್ಲಿದ್ದರು, ಒಂದು Zimbabweಯಲ್ಲಿರುತ್ತೆ, ಒಂದು USAಯಲ್ಲಿದ್ದರು, ಒಂದು ಇಂಡಿಯಾದಲ್ಲಿರುತ್ತೆ, ಈ ಥರ 1,000 ಕಂಪ್ಯೂಟರ್ಗಳ ಮುಖಾಂತರ ಆಟೋಮ್ಯಾಟಿಕಲಿ ಅದು ವೆರಿಫೈ ಆಗುತ್ತೆ. ಅಲ್ಲಿ ನಾವು ಎರರ್ ಇದೆಯಾ, ಪರ್ಫೆಕ್ಟ್ ಟ್ರಾನ್ಸಾಕ್ಷನ್, ಇವರು ಕಳಿಸಿದಷ್ಟು ಹೋಗಿದೆಯಾ, ಇವರು ಕಳಿಸಿದ್ದು ನೆಟ್ವರ್ಕ್ ಕರೆಕ್ಟ್, ಎಲ್ಲದೂ ನೋಡಿ ಎಲ್ಲದೂ ಪಾಸ್ ಮಾಡುತ್ತೆ, ವೆರಿಫಿಕೇಷನ್ಸ್ ಆಗುತ್ತೆ. ಅದು ವೆರಿಫಿಕೇಷನ್ಸ್ ಆಗಿ 100, 200, 1,000, 2,000 ವೆರಿಫಿಕೇಷನ್ ಆದ ಮೇಲೆ ಅದು ಬ್ಲಾಕ್ ಚೈನ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಒಂದು ಸರ್ತಿ ಬ್ಲಾಕ್ ಚೈನಲ್ಲಿ ಹೋಗಿ ಕೂತಂತ ನಂತರ ಅದನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ. ಇದೇ ಟೆಕ್ನಾಲಜಿ ಬ್ಲಾಕ್ ಚೈನ್. ಈ ಒಂದು ಟೆಕ್ನಾಲಜಿ ಅಡ್ವಾನ್ಸ್ಡ್ ನೆಕ್ಸ್ಟ್ ಲೆವೆಲ್ ಟೆಕ್ನಾಲಜಿ. ಇದು ಮುಂದೆ ಪ್ರಪಂಚದಾದ್ಯಂತ ಕ್ರಿಪ್ಟೋ ಕರೆನ್ಸಿಯೇ ಕರೆನ್ಸಿ ಆಗೋ ಚಾನ್ಸಸ್ ಇದೆ. ಆಲ್ರೆಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಡಿಜಿಟಲ್ ಕರೆನ್ಸಿನ ಲಾಂಚ್ ಮಾಡಿದ್ದಾರೆ. ನೀವು ಬ್ಯಾಂಕ್ನಿಂದ ಡಿಜಿಟಲ್ ಕರೆನ್ಸಿ ಪರ್ಚೇಸ್ ಮಾಡ್ಬೋದು, ಅದ್ರ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡ್ಬೋದು. ಬಟ್ ಇದು ಏನಿದೆ, ಕ್ರಿಪ್ಟೋ ಕರೆನ್ಸಿಯಲ್ಲಿ ಬಿಟ್ಕಾಯಿನ್ ಇರ್ಬೋದು, ಇಥೇರಿಯಂ ಇರ್ಬೋದು, ಟ್ರಾನ್ ಇರ್ಬೋದು, 100,000-1,000 ಕಾಯಿನ್ಗಳಿದೆ, ಎಲ್ಲವೂ ಕ್ರಿಪ್ಟೋ ಕರೆನ್ಸಿ ಬ್ಲಾಕ್ ಚೈನ್, ಬೇರೆ ಬೇರೆ ಬ್ಲಾಕ್ ಚೈನ್ಗಳಲ್ಲಿ ಅವು ಸ್ಟೋರ್ ಮಾಡುತ್ತೆ. ಈ ಒಂದು ಸ್ಟೋರ್ ಮಾಡಿದಂಥದ್ದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ, ಯಾರೂ ಸೆನ್ಸರ್ ಮಾಡೋಕ್ಕಾಗಲ್ಲ. ಬಾರ್ಡರ್ಲೆಸ್ ಅಂತ, ನಾನು ಇಲ್ಲಿ ಕೂತಿದ್ದೀನಿ, ನಾನು ಆಸ್ಟ್ರೇಲಿಯಾದ ಒಂದು ಮೂಲೆಯಲ್ಲಿ ಕೂತಿರುವ ವ್ಯಕ್ತಿಗೆ ಒಂದು ಸೆಕೆಂಡಲ್ಲಿ ನನ್ನ ಹಣನ ಅವ್ರಿಗೆ ಕಳಿಸ್ಬೋದು, ಅಲ್ಲಿರುವಂಥ ವ್ಯಕ್ತಿ ನಿಮಗೆ ಕಳಿಸ್ಬೋದು. ಇದು ಬಾರ್ಡರ್ಲೆಸ್, ಥರ್ಡ್ ಪಾರ್ಟಿ ಇಂಟರ್ಮೀಡಿಯೇಷನ್ ಬೇಕಿಲ್ಲ, ಥರ್ಡ್ ಪಾರ್ಟಿಯ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲದಿರುವಂಥ ಟೆಕ್ನಾಲಜಿಯ ಬ್ಲಾಕ್ ಚೈನ್ ಅಂತ ಹೇಳುವಂಥದ್ದು. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇದನ್ನು ನೀವು ಸ್ವಲ್ಪ ಸಮಯ ಸ್ಪೆಂಡ್ ಮಾಡಬೇಕಾಗತ್ತೆ. ಇದರಲ್ಲಿ ಶುರುವಾಗಿದ್ದು ನಾನು ಹೇಳಿದಾಗೆ ಬಿಟ್ಕಾಯಿನ್, ಬಿಟ್ಕಾಯಿನು 2009 ಶುರುವಾಯಿತು, ಇಥೇರಿಯಂ 2015 ಅಥವಾ 2017 ಶುರುವಾಯಿತು, 2017 ಪ್ರಚಲಿತ ಆಯಿತು, ಟ್ರಾನು 2017. ಸೊ ಯಂಗೆಸ್ಟ್ ಟೋಕನ್ ಅಥವಾ ಕ್ರಿಪ್ಟೋ ಕರೆನ್ಸಿ ಟ್ರಾನು. ಇದರಲ್ಲಿ 3 ಕಂಪ್ಯಾರಿಸನ್, ಸ್ಪೀಡ್ ಪರ್ ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್,
TPS ಅಂತ ಹೇಳ್ತೀವಿ, ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್. ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಪರ್ ಸೆಕೆಂಡು, ಒಂದು ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಆಗಲಿಕ್ಕೆ ಸೆಕೆಂಡಿಗೆ 2-3 ಆಗುತ್ತೆ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಇಥೇರಿಯಮ್ದು ಯಾಕೆಂದರೆ ಅದು ಹಳೆ ಟೆಕ್ನಾಲಜಿ, ಇಥೇರಿಯಮ್ದು 20-25 ಟ್ರಾನ್ಸಾಕ್ಷನ್ ಪರ್ ಸೆಕೆಂಡು. ಇವೆರಡಕ್ಕೆ ಕಂಪೇರ್ ಮಾಡಿದರೆ ಟ್ರಾನು ಸೂಪರ್ ಜೆಟ್ ಇದ್ದಾಗಿದೆ. ಇದರ ಟ್ರಾನ್ಸಾಕ್ಷನ್ ಸ್ಪೀಡು 2000 ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್. ನೀವು ಕಿಲೋಮೀಟರ್ ನೀವು ಸ್ಪೀಡಿಂದ ಲೆಕ್ಕ ಹಾಕಿದ್ರು, ಬಿಟ್ಕಾಯಿನ್ನ ಟ್ರಾನ್ಸಾಕ್ಷನ್ ಸ್ಪೀಡು 2-3 ಕಿಲೋಮೀಟರ್ ಆದರೆ, ಇಥೇರಿಯಮ್ನ ಪರ್ ಸೆಕೆಂಡ್ 2-3 ಕಿಲೋಮೀಟರ್ ಆದರೆ, ಇಥೇರಿಯಮ್ನ ಸ್ಪೀಡು 20-25 ಕಿಲೋಮೀಟ್ರ್ ಪರ್ ಸೆಕೆಂಡು, ಅದೇ ಟ್ರಾನ್ನ ಸ್ಪೀಡು 2000 ಕಿಲೋಮೀಟ್ರ್ ಪರ್ ಸೆಕೆಂಡ್. ಅಂದರೆ ನಮ್ಮದು ಫೈಟರ್ ಜೆಟ್ ಅಂತ ಹೇಳ್ಬೋದು ನೀವು. ಫೈಟರ್ ಜೆಟ್ ಸ್ಪೀಡ್ನಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ. ಈ ಇಥೇರಿಯಮ್ ಬ್ಲಾಕ್ ಚೈನ್ನಲ್ಲೇ ಡ್ರೀಮ್ ಆಸ್ಟ್ರಲ್ನ ಬಿಸ್ನೆಸ್ಸು ನಿಂತಿರುವಂಥದ್ದು. ಈ ಒಂದು ಟ್ರಾನ್ನ ಒಂದು ಬ್ಲಾಕ್ ಚೈನ್ನಲ್ಲಿ, ಈ ಒಂದು ಟ್ರಾನ್ ಸೂಪರ್ ಜೆಟ್ ಏನಿದೆ, ಈ ಟ್ರಾನ್ನ ಬ್ಲಾಕ್ ಚೈನ್ನಲ್ಲಿನೇ ನಮ್ಮ ಈ ಡ್ರೀಮ್ ಆಸ್ಟ್ರಲ್ ಅನ್ನುವಂಥ ಒಂದು ಕನ್ಸೆಪ್ಟ್, ಕ್ರೌಡ್ ಫಂಡಿಂಗ್ ಕನ್ಸೆಪ್ಟು ನಿಂತಿರುವಂಥದ್ದು. ವಾಟ್ ಈಸ್ ಟ್ರಾನ್? TRX ಏನಂದರೆ, ವರ್ಲ್ಡ್ಸ್ ಮೋಸ್ಟ್ ಎಮರ್ಜಿಂಗ್ ಕ್ರಿಪ್ಟೋ ಕರೆನ್ಸಿ, ಅತ್ಯಂತ ಫಾಸ್ಟಾಗಿ ಗ್ರೋ ಆಗಿರುವಂಥ ಕ್ರಿಪ್ಟೋ ಕರೆನ್ಸಿ. ನನ್ನ ನೆನಪಿರುವಾಗೆ ನಾನು 2021 ಮೊದಲ ಬಾರಿಗೆ ಟ್ರಾನನ್ನು ಖರೀದಿ ಮಾಡಿದಾಗ 1.5-2 ರೂಪಾಯಿಗೆ ಸಿಗ್ತಾ ಇತ್ತು. ಈಗ ಅದರ ಬೆಲೆ 10-12 ರೂಪಾಯಿ ಇದೆ. ಇನ್ನೂ ಮುಂದೆ ಅದರ ಯೂಸಬಿಲಿಟಿ ಜಾಸ್ತಿ ಆದಂಗೂ, ಡಿಮಾಂಡ್ ಜಾಸ್ತಿ ಆದಂಗೂ, ಸಪ್ಲೈ ಕಡಿಮೆ ಆದಂಗೂ ನಿಮಗೆ ರೇಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಎಲ್ಲ ಕ್ರಿಪ್ಟೋ ಕರೆನ್ಸಿಗಳು ಲಿಮಿಟೆಡ್, ಅದರ ಸಂಖ್ಯೆ ಲಿಮಿಟೆಡ್. ಬಿಟ್ಕಾಯಿಂದು 21 ಮಿಲಿಯನ್ಗಿಂತ ಜಾಸ್ತಿ ಇಲ್ಲ. ಅದೇ ಥರ ಟ್ರಾನಿದು ಒಂದು ಲಿಮಿಟೆಡ್ ಇರುತ್ತೆ, ಹಾಗಾಗಿ ಇದರ ಪ್ರೈಸು ರೈಸ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇದು ಬಿಟ್ಕಾಯಿನ್ ಮತ್ತು ಇಥೇರಿಯಮ್ ಥರನೇ ತುಂಬ ಕಡಿಮೆ ರೇಟ್, ಯಾಕಂದರೆ ಹೊಸ ಕಾಯ್ನು. ಇದನ್ನು ನೀವು ಬೈ ಮಾಡಿ ಹೋಲ್ಡ್ ಮಾಡ್ಬೋದು, ಇದನ್ನು ಒಂದು ಸ್ಟಾಕ್ ಥರ ಇಟ್ಕೊಂಡ್ಬಿಟ್ಟು ದುಡ್ಡು ಮಾಡ್ಬೋದು. ಇದನ್ನು ಶುರು ಮಾಡಿದಂಥ ವ್ಯಕ್ತಿ ಜಸ್ಟಿನ್ ಸನ್ ಅಂತ, ಸಿಂಗಾಪುರ್ನವರು. ಇವರ ಟ್ರಾನ್ ಫೌಂಡೇಶನ್ ಮುಖಾಂತರ ಈ ಒಂದು ಟ್ರಾನನ್ನು ಲಾಂಚ್ ಮಾಡಲಾಗಿದೆ. ಈ ಒಂದು ಟ್ರಾನಿಗೆ ಆಗಲೇ ತುಂಬ ಕಂಪ್ನಿಗಳು ಪಾರ್ಟ್ನರ್ಶಿಪ್ಪು ಅಕ್ವಿಸಿಷನ್ ಆಗಿದೆ. ಓ ಬೈಕ್ ಇರ್ಬೋದು, ಲಾರ್ಜೆಸ್ಟ್ ಬೈಕ್ ಶೇರಿಂಗ್ ಕಂಪ್ನಿ ಸಿಂಗಾಪುರ್ ಬೇಸ್ಡ್, ಲಾಂಚ್ ಇಟ್ಸ್ ಓನ್ ಕಾಯಿನ್ ಆನ್ ಡ್ರೀಮ್ ಬ್ಲಾಕ್ ಚೈನ್. ನಮ್ಮ ಬ್ಲಾಕ್ ಚೈನಲ್ಲಿ ಆಗಿರೋ ಬಿಟ್ಮ್ಯಾನ್ ಲೀಡಿಂಗ್ ಪ್ರೊಡ್ಯೂಸರ್ ಆ್ಯಂಡ್ ಡಿಸೈನರ್. ಸೊ ಬಿಟ್ಕಾಯಿನ್ ಮನಿ ಯೂಸ್ ಮಾಡುತ್ತೆ. ತುಂಬ ಪಾರ್ಟ್ನರ್ಶಿಪ್ಗಳು ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿಲಿ ಟ್ರಾನಲ್ಲಿ ಇದೆ. ಝ್ಯಾಗ್ ZSW ಇರ್ಬೋದು, ಬಿಟ್ ಟೊರೆಂಟ್ ಇರ್ಬೋದು, ಸ್ಯಾಮ್ಸಂಗ್ ಇರ್ಬೋದು, ಇವರೆಲ್ಲರೂ ಬ್ಲಾಕ್ ಚೈನನ್ನು ಯೂಸ್ ಮಾಡ್ತಿದ್ದಾರೆ ಅವರ ಟ್ರಾನ್ಸಾಕ್ಷನ್ಗೆ. ಈ ಒಂದು ಡ್ರೀಮ್ ಆಸ್ಟ್ರಲ್ ಬಗ್ಗೆ ಹೇಳಬೇಕಾದ್ರೆ, ಇದೊಂದು ಇಂಟರ್ನ್ಯಾಷನಲ್ ಕಮ್ಯುನಿಟಿ, ಗ್ಲೋಬಲ್ ಡಿಸೆಂಟ್ರಲೈಸ್ಡ್ ಈಕೋಸಿಸ್ಟಮ್. ಪ್ರಪಂಚದಾದ್ಯಂತ ಇದು ಹರಡಿದೆ. 20-30 ದೇಶದಲ್ಲಿ ನಮ್ಮ ಮೆಂಬರ್ಸ್ ಇದ್ದಾರೆ. ಫಸ್ಟ್ ಎವರ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಮಾರ್ಕೆಟಿಂಗ್ ಮ್ಯಾಟ್ರಿಕ್ಸ್ ಆನ್ ಟ್ರಾನ್ ಬ್ಲಾಕ್ ಚೈನ್. ಟ್ರಾನ್ ಬ್ಲಾಕ್ ಚೈನ್ ಮೇಲೆ ಇರುವಂಥ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟು. ಇದೊಂದು ಸೆಲ್ಫ್ ಎಕ್ಸಿಕ್ಯೂಟಿಂಗ್ ಅಂತ ನಾನು ಹೇಳಿದಾಗ, ಮಧ್ಯವರ್ತಿಗಳು ಕೂತ್ಕೊಂಡು ಅದನ್ನು ನಿಮ್ಮ ಟ್ರಾನ್ಸಾಕ್ಷನ್ ಪಾಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದರ ಸಾಫ್ಟ್ವೇರ್ ಆಲ್ಗರಿದಮ್ ಏನಿದೆ ಅದನ್ನು ಬರೆದು ಬ್ಲಾಕ್ ಚೈನಲ್ಲಿ ಲೋಡ್ ಮಾಡಾಗಿದೆ. ಇದನ್ನು ಯಾರೂ ಆಲ್ಟರ್ ಮಾಡೋಕ್ಕಿಲ್ಲ, ಇಮ್ಯೂಟಬಲ್ ಅಂತ ಹೇಳ್ತಾರೆ. ಸಾಫ್ಟ್ವೇರ್ ಪ್ರೊವೈಡ್ ದಟ್ ಪರ್ಫಾರ್ಮ್ ದ ಫಂಕ್ಷನ್ ಆಫ್ ಡಿಸ್ಟ್ರಿಬ್ಯೂಟಿಂಗ್ ಪಾರ್ಟ್ನರ್. ಈ ಒಂದು ಟ್ರಾನ್ಸಾಕ್ಷನನ್ನು ಆಟೋಮ್ಯಾಟಿಕಲಿ ಇದರ ಕೋಡಿಂಗ್ ಮುಖಾಂತರ ಟ್ರಾನ್ಸಾಕ್ಷನ್ ಆಗುತ್ತೆ. ಯಾರೂ ಇದನ್ನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ, ಆಲ್ಟರ್ ಮಾಡೋಕ್ಕಾಗಲ್ಲ. ವಾಟ್ ಈಸ್ ಎ ಸ್ಮಾರ್ಟ್ ಕಾಂಟ್ರಾಕ್ಟ್? ಎ ಸ್ಮಾರ್ಟ್ ಕಾಂಟ್ರಾಕ್ಟ್ ಈಸ್ ಎನ್ ಆಲ್ಗರಿದಮ್ ವಿದಿನ್ ಎ ಕ್ರಿಪ್ಟೋ ಕರೆನ್ಸಿ ಬ್ಲಾಕ್ ಚೈನ್. ಬ್ಲಾಕ್ ಚೈನ್ನಲ್ಲಿ ಹಾಕಿರುವಂಥ ಒಂದು ಸಾಫ್ಟ್ವೇರ್ ಇದು. ಟ್ರಾನು ನಮ್ಮ ಚಾಯ್ಸ್, ಯಾಕೆಂದರೆ ಟ್ರಾನ್ನಲ್ಲಿ ಸ್ಪೀಡ್ ಜಾಸ್ತಿ ಇದೆ. ತುಂಬ ಸ್ಮಾರ್ಟ್ ಕಾಂಟ್ರಾಕ್ಟ್ಗಳು, ಮೆಜಾರಿಟಿ ಸ್ಮಾರ್ಟ್ ಕಾಂಟ್ರಾಕ್ಟ್ಗಳು ಸ್ಪೀಡ್ ವಿಚಾರವಾಗಿ ಮತ್ತು ಪ್ರೈಸ್ ಕಡಿಮೆ ಮತ್ತು ಟ್ರಾನ್ಸಾಕ್ಷನ್ ಫೀಸ್ ಕಡಿಮೆ ಎಲ್ಲ ಕಾರಣಗಳಿಂದ ಟ್ರಾನನ್ನು ಬ್ಲಾಕ್ ಚೈನನ್ನು ಯೂಸ್ ಮಾಡ್ತಾ ಮಾಡ್ತಾರೆ. ಸೊ ವಾಟ್ ಈಸ್ ಡಿಸೆಂಟ್ರಲೈಸೇಷನ್? ದ ಪ್ರೊಸೆಸ್ ವರ್ಕ್ಸ್ ಬೇಸ್ಡ್ ಆನ್ ಡಿಸ್ಟ್ರಿಬ್ಯೂಟಿಂಗ್ ಅಥಾರಿಟಿ ಫ್ರಮ್ ಎ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಟು ದಿ ಪಾರ್ಟಿಸಿಪೆಂಟ್ಸ್ ಇನ್ವಾಲ್ವ್ ಇನ್ ದ ಪ್ರೊಸೆಸ್. ಸಾವಿರಾರು ಜನ ಕೂತ್ಕೊಂಡು ಈ ಒಂದು ಡಿಸೆಂಟ್ರಲೈಸ್ಡ್ ಬೇರೆ ಬೇರೆ ಸ್ಥಳಗಳಲ್ಲಿ ಕೂತ್ಕೊಂಡು ಟ್ರಾನ್ಸಾಕ್ಷನನ್ನು ವೆರಿಫೈ ಮಾಡ್ತಾರೆ. ಯಾರೂ ಇದನ್ನು ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗಲ್ಲ. ಕನ್ಸೆನ್ಸಸ್, ಎಲ್ಲ ಕಂಪ್ಯೂಟರ್ಗಳು ಇದನ್ನು ಒಪ್ಪಿದ ನಂತರ ಟ್ರಾನ್ಸಾಕ್ಷನ್ ಥ್ರೂ ಆಗುತ್ತೆ. ಹಾಗಾಗಿ ಎಲ್ಲೂ ಮೋಸ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಇದು ಡಿಸೆಂಟ್ರಲೈಸೇಷನ್ನ ಒಂದು ಪ್ರಬಲವಾದ ಒಂದು ಅಸ್ತ್ರ. ಇದು ಜೊತೆಗೆ ಸ್ಮಾರ್ಟ್ ಕಾಂಟ್ರಾಕ್ಟು ಬ್ಲಾಕ್ ಚೈನಲ್ಲಿ ಇರೋದ್ರಿಂದ ನೀವು ಯಾವುದೇ ಕಾಂಟ್ರಾಕ್ಟ್ಗಳನ್ನು ಇದರ ಮೇಲೆ ಲೋಡ್ ಮಾಡ್ಬೋದು. ರಿಯಲ್ ಎಸ್ಟೇಟ್ ಇರ್ಬೋದು, ಟ್ಯಾಕ್ಸಿ ಸರ್ವಿಸ್ ಇರ್ಬೋದು, ಎಲ್ಲವುದನ್ನು ನೀವು ಲೋಡ್ ಮಾಡ್ಬೋದು ಅಥವಾ ಕರೆನ್ಸಿ ನೋಟ್ ಆಗಿನೂ ಇದನ್ನು ಯೂಸ್ ಮಾಡ್ಬೋದು. ಅಡ್ವಾಂಟೇಜ್ ಆಫ್ ಸ್ಮಾರ್ಟ್ ಕಾಂಟ್ರಾಕ್ಟ್, ಇಂಪಾಸಿಬಲ್ ಟು ಚೇಂಜ್ ಆಫ್ಟರ್ ಡಿಪ್ಲಾಯ್ಮೆಂಟ್. ಯಾಕೆಂದರೆ ಬ್ಲಾಕ್ ಚೈನಲ್ಲಿ ಒಂದು ಟ್ರಾನ್ಸಾಕ್ಷನ್ ಆದ್ಕೊಳ್ಳೋ ಅದರ ಮೇಲ್ಗಡೆ ಬ್ಲಾಕ್ ಮತ್ತೊಂದು ಟ್ರಾನ್ಸಾಕ್ಷನ್ ಒಂದು ಕೂರುತ್ತೆ. ಹಾಗಾಗಿ ನೀವು ಒಂದು ಮನೆ ಕಟ್ಟಿ ಇಟ್ಟಿಗೆನ ಇಡ್ತೀರಲ್ಲ, ಹಾಗೆ ಬ್ಲಾಕ್ಗಳನ್ನು ಇಡಲಾಗುತ್ತೆ. ಒಂದು ಬ್ಲಾಕ್ ಇಟ್ಟು ಸಿಮೆಂಟ್ ಹಾಕಿ ಅದರ ನಂತರ ಮೇಲೊಂದು ಬ್ಲಾಕ್ ಇಟ್ಟು ಗಟ್ಟಿಯಾದ ಮೇಲೆ ಅದನ್ನು ನೀವು ಹೊಡಿಲೇಬೇಕು. ಹೊಡಿಲಿಕ್ಕೂ ಆಗಲ್ಲ. ನೀವು ಫಿಸಿಕಲ್ ಬಿಲ್ಡಿಂಗನ್ನು ಹೊಡಿಬೋದು, ಇಟ್ಟಿಗೆನ ತೆಗಿಬೋದು, ಇದರಲ್ಲಿ ಬ್ಲಾಕ್ಗಳನ್ನು ಯಾರೂ ರಿಮೂವ್ ಮಾಡೋಕ್ಕಾಗಲ್ಲ. ಇಂಪಾಸಿಬಲ್ ಟು ಚೇಂಜ್ ಆಫ್ಟರ್ ಡಿಪ್ಲಾಯ್ಮೆಂಟ್. ಅರ್ಥ ಮಾಡ್ಕೊಳ್ಳಿ ಇಷ್ಟು ಪವರ್ಫುಲ್ ಟೆಕ್ನಾಲಜಿ. ಈ ಒಂದು ಟೆಕ್ನಾಲಜಿಯನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ನಿಮ್ಮ ಲೈಫಲ್ಲಿ ಅಂದರೆ ನೀವು ತುಂಬ ಹಿಂದುಳಿದು ಬಿಡ್ತೀರಿ ಟೆಕ್ನಾಲಜಿ, ಇಂಟರ್ನೆಟ್ ಮತ್ತು ಇ ಕಾಮರ್ಸ್ನಲ್ಲಿ. ಸೊ ಇಂಪಾಸಿಬಲ್ ಟು ಚೇಂಜ್ ಆಫ್ಟರ್ ಡಿಪ್ಲಾಯ್ಮೆಂಟ್, ಝೀರೋ ಹ್ಯೂಮನ್ ಇಂಟರ್ವೆನ್ಷನ್ ಪಾಸಿಬಿಲಿಟಿ. ಯಾರೂ ಇದನ್ನು ಆಲ್ಟರ್ ಮಾಡೋಕ್ಕಾಗಲ್ಲ. ಲೈಕ್ ನಾನು 100,000 ರೂಪಾಯಿ ಕಳಿಸ್ತೀನಿ, 99,000 ನಿಮ್ಗೆ ಬಂದಿದೆ ಅಂತ ಹೇಳಿದ್ರೆ ಆಗಲ್ಲ. 100,000 100,000 ಬರಬೇಕು. ಒಂದು $100 ಕಳಿಸಿದ್ರೆ $100 ನನ್ನಿಂದ ಹೋಗಿದ್ದು ನಿಮಗೆ ಅಷ್ಟೇ ಎಕ್ಸಾಕ್ಟ್ ಕ್ವಾಂಟಿಟಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಯಾರು ಮಧ್ಯವರ್ತಿ ಮಧ್ಯದಲ್ಲಿ ಯಾರು ಅದನ್ನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ.
ಫುಲ್ಲಿ ಡಿಸೆಂಟ್ರಲೈಸ್ ಹೆನ್ಸ್ ಮೋಸ್ಟ್ ರಿಲಯಬಲ್. ಡಿಸೆಂಟ್ರಲೈಸ್ ಅಂದರೆ ಸಾವಿರಾರು ಕಂಪ್ಯೂಟರ್ ನಾನು ಹೇಳಿದಾಗೆ ವೆರಿಫೈ ಮಾಡೋದ್ರಿಂದ ಇದನ್ನು ನಂಬಬಹುದು. ಅಥೆಂಟಿಕ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಪ್ರೈವೇಟ್ ಸೈಮಲ್ಟೇನಿಯಸ್ಲಿ. ಟ್ರಾನ್ಸ್ಪರೆಂಟ್ ನೋಡಬಹುದು ಮತ್ತು ಪ್ರೈವೇಟು, ಯಾಕೆಂದರೆ ನೀವು ಪ್ರೈವೇಟ್ ಒಂದು ನಿಮ್ಮ ವ್ಯಾಲೆಟ್ ಇದೆ ಅದರದ್ದು ನಿಮ್ಮ ಅಥೆಂಟಿಕೇಷನ್ ನಿಮ್ಮ ಪ್ರೈವೇಟ್ ಕೀನ ನೀವು ತಿಜೋರಿಯಲ್ಲಿ ಸೇಫಾಗಿ ಇಟ್ಕೊಂಬಿಟ್ರೆ ಅದನ್ನು ಯಾರೂ ಟಚ್ ಮಾಡೋಕ್ಕಲ್ಲ ನಿಮ್ಮ ಫಂಡ್ಸನ್ನ. ನೋ ಕಂಟ್ರೋಲ್ ಆಫ್ ಎನಿ ಆರ್ಗನೈಸೇಷನ್ ಆರ್ ಪರ್ಸನ್, ಯಾವುದೇ ಸರ್ಕಾರ, ವ್ಯಕ್ತಿ, ಸಂಸ್ಥೆ ಇದನ್ನು ಬಂದು ಡಿಸ್ಟರ್ಬ್ ಮಾಡೋಕ್ಕಲ್ಲ. ಓನ್ ಡಿಜಿಟಲ್ ಕರೆನ್ಸಿ ಆ್ಯಂಡ್ ಫಾಸ್ಟೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಫರ್. ಏನು ಟ್ರಾನ್ ಇದೆ ಅದೇ ನಿಮ್ಮ ಪ್ರಾಡಕ್ಟು. ನೀವೇನು ಬಿಸ್ನೆಸ್ಸು ನಾವು ಡ್ರೀಮ್ ಅಷ್ಟರಲ್ಲಿ ಬರ್ತಿದ್ದೀರಿ, ನಿಮಗೆ ಸಿಗುವಂಥ ಪ್ರಾಡಕ್ಟು ಟ್ರಾನ್, ನೀವು ಕಳಿಸ್ಕೋಬೇಕಂತ ಪ್ರಾಡಕ್ಟ್ ಟ್ರಾನು, ಅದನ್ನು ನೀವು ಖರ್ಚು ಮಾಡ್ತಿರೋ ಅಥವಾ ಅದನ್ನು ಅಸೆಟ್ಟಾಗಿ ರಿಯಲ್ ಎಸ್ಟೇಟ್ ಮಾಡ್ಕೊಳ್ತಿರೋ, ಬೈಕ್ ತೊಗೊಳ್ತಿರೋ, ಕಾರ್ ತೊಗೊಳ್ತಿರೋ ಅಥವಾ ಟ್ರಾನನ್ನೇ ಇಟ್ಕೊಳ್ತಿರೋ, ನಿಮಗೆ ಬಿಟ್ಟಿರೋದು. ಬಟ್ ಅದೊಂದು ಅಸೆಟ್ಟು. ಚೀಪೆಸ್ಟ್ ವೇ ಟು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್, ಬಹಳ ಕಡಿಮೆ ಫೀಸಲ್ಲಿ ಆಗುತ್ತೆ, ಒಂದು ಟ್ರಾನು ಎರಡು ಟ್ರಾನಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ. 100% ಡಿಸೆಂಟ್ರಲೈಸ್ಡು, 100% ಆಟೋಮ್ಯಾಟಿಕ್ಕು, 100% ಟ್ರಾನ್ಸ್ಪರೆಂಟು, 100% ಸ್ಟೇಬಲ್, 100% ಸ್ಕ್ಯಾಮ್ ಪ್ರೂಫ್, ಯಾರೂ ಸ್ಕ್ಯಾಮ್ ಮಾಡೋಕ್ಕಾಗಲ್ಲ. 100% ಡಿಸ್ಟ್ರಿಬ್ಯೂಷನ್, ಇದರಲ್ಲಿ ನಮ್ಮಲ್ಲಿ 100% ಡಿಸ್ಟ್ರಿಬ್ಯೂಷನ್ ಇದೆ. 95% ಕಮಿಷನ್ ಸಿಗುತ್ತೆ ಮ್ಯಾಕ್ಸಿಮಮ್ಮು, 5% ಅಡ್ಮಿನ್ ಚಾರ್ಜಸ್ ಇದೆ. ನಮ್ಮ ವಿಷನ್ ಏನು? ವಿ ವಾಂಟ್ ಟು ಕ್ರಿಯೇಟ್ ಅ ಫೈನಾನ್ಷಿಯಲ್ ಸೆಕ್ಯೂರ್ ಫ್ಯೂಚರ್ ಆ್ಯಂಡ್ ಫೈಟ್ ಅಗೇನ್ಸ್ಟ್ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಬೈ ಡಿಪ್ಲಾಯಿಂಗ್ ಆ್ಯನ್ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟ್ ಆನ್ ಎನ್ ಇಮ್ಯೂಟಬಲ್ ಸಿಸ್ಟಮ್. ಇಂಡಿಪೆಂಡೆಂಟು ಮತ್ತು ಇಮ್ಯೂಟಬಲ್. ಇಮ್ಯೂಟಬಲ್ ಅಂದರೆ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಇಂಡಿಪೆಂಡೆಂಟ್ ಅಂದರೆ ಸ್ವತಂತ್ರ. ವಿ ವಾಂಟ್ ಟು ಬ್ರಿಂಗ್ ವರ್ಲ್ಡ್ ಟುಗೆದರ್ ವಿದೌಟ್ ಎನಿ ಕರೆನ್ಸಿ ಬ್ಯಾರಿಯರ್ ಆ್ಯಂಡ್ ಬಾರ್ಡರ್. ಯಾವುದೇ ಬಾರ್ಡರ್ ಇಲ್ಲದ, ಯಾವುದೇ ಕಂಟ್ರಿ ಇಲ್ಲದ ಪ್ರಪಂಚ, ಈ ಪ್ರಪಂಚವೇ ನಮ್ಮ ಒಂದು ಕಂಟ್ರಿ, ಆ ಥರದ ಒಂದು ವ್ಯವಸ್ಥೆ ಈ ಒಂದು ಕ್ರಿಪ್ಟೋ ಕರೆನ್ಸಿ ಮತ್ತು ಸ್ಮಾರ್ಟ್ ಕಾಂಟ್ರಾಕ್ಟು. ನೋ ಒನ್ ಈಸ್ ಇನ್ ಕಂಟ್ರೋಲ್. ಕಂಪನಿ ಇದನ್ನು ಸ್ಟಾರ್ಟ್ ಮಾಡಿದಂಥ ಕ್ರಿಯೇಟರ್ಸು ಇದನ್ನು ಬ್ಲಾಕ್ ಚೈನಲ್ಲಿ ಹಾಕಿದ ನಂತರ ಏನು ಮಾಡೋಂಗಿಲ್ಲ. ಎವ್ರಿಥಿಂಗ್ ಆಟೋಮ್ಯಾಟಿಕ್ಲಿ ಆನ್ ದ ಪ್ಲಾಟ್ಫಾರ್ಮ್ ದಟ್ ಕೆನಾಟ್ ಬಿ ಹ್ಯಾಕ್ಡ್ ಆರ್ ಚೇಂಜ್. ಇದನ್ನು ಯಾರು ಹ್ಯಾಕ್ ಮಾಡೋಕ್ಕಲ್ಲ, ಚೇಂಜ್ ಮಾಡೋಕ್ಕಲ್ಲ. ಅದೇ ಬ್ಲಾಕ್ ಚೈನ್ ಸ್ಟ್ರೆಂತು. ಅದಕ್ಕಾಗಿಯೇ ಬಿಟ್ಕಾಯಿನ್ನ ಪ್ರೈಸು 55-60 ಲಕ್ಷ ಒಂದು ಬಿಟ್ಕಾಯಿನ್ ಇದೆ. ಡ್ರೀಮ್ ಮಾಸ್ಟರ್ ಕೀ ಆಫ್ ಫೈನಾನ್ಷಿಯಲ್ ಫ್ರೀಡಮ್ ಬಿಸ್ನೆಸ್ ಪ್ಲಾನ್. ಅವರ್ ಬಿಸ್ನೆಸ್ ಪ್ಲಾನ್ ಇಸ್ ಡಿಸೈನ್ ಟು ಕ್ರಿಯೇಟ್ ಎ ಫೈನಾನ್ಷಿಯಲಿ ಸೆಕ್ಯೂರ್ ಫ್ಯೂಚರ್ ಆ್ಯಂಡ್ ಫೈಟ್ ಅಗೇನ್ಸ್ಟ್ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಬೈ ಡಿಪ್ಲಾಯಿಂಗ್ ಅನ್ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟ್ ಆನ್ ಎನ್ ಇಮ್ಯೂಟಬಲ್ ಸಿಸ್ಟಮ್. ನನಗೆ ಹೇಳಿದಾಗೆ ಇಂಡಿಪೆಂಡೆಂಟ್ ಮತ್ತು ಇಮ್ಯೂಟಬಲ್. ಇಮ್ಯೂಟಬಲ್ ಅಂದರೆ ಯಾರೂ ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಆಲ್ಟರ್ ಮಾಡೋಕ್ಕಾಗಲ್ಲ. ಟೈಪ್ ಆಫ್ ಬಿಸ್ನೆಸ್ ಪ್ಲಾನ್, ಎರಡು ಬಿಸ್ನೆಸ್ ಪ್ಲಾನ್ ಇದೆ. ಲೆವೆಲ್ ಸ್ಟ್ರಕ್ಚರು, ಗ್ಲೋಬಲ್ ಕಮ್ಯುನಿಟಿ ಸ್ಟ್ರಕ್ಚರ್ ಅಂತ. ದ ಸಿಸ್ಟಮ್ ಫಾಲೋಸ್ ದ ಪ್ರಿನ್ಸಿಪಲ್ ಆಫ್ 2x8 ಬೈನರಿಕಲ್ ಮ್ಯಾಟ್ರಿಕ್ಸ್. ಬೈನರಿಲಿ ಮ್ಯಾಟ್ರಿಕ್ಸ್, ಓಕೆ. ಎರಡು ಮ್ಯಾಟ್ರಿಕ್ಸ್, ಒಂದು 2x8 ಮತ್ತೊಂದು 3x3 ಅಥವಾ 3x9. ದ ಎಂಟ್ರೀಸ್ ಆರ್ ಪ್ಲೇಸ್ ಫ್ರಮ್ ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್ ಇನ್ ಎ ಸಿಕ್ವೆನ್ಷಿಯಲ್ ಮ್ಯಾನರ್ ಇನ್ ಮಲ್ಟಿಪಲ್ಸ್ ಆಫ್ 2. ಎರಡೆರಡು ಎಂಟ್ರಿಗಳು ಲೆಫ್ಟ್ ಟು ರೈಟ್ ಲೆಫ್ಟ್ ಟು ರೈಟ್ ಟಾಪ್ ಟು ಬಾಟಮ್ ಆಗ್ತಾ ಹೋಗುತ್ತೆ. ಇದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಕಂಪ್ನಿ ಓನರು ಇಲ್ಲ ನನ್ನ ಐ ಡಿ ಮೇಲೆ ಇರಬೇಕು, ಹಾಗೆ ಮಾಡೋಕ್ಕಾಗಲ್ಲ. ಯಾರು ಟ್ರಾನ್ಸಾಕ್ಷನ್ ಒಂದು ಸೆಕೆಂಡ್ ಮುಂಚೆ ಮಾಡಿರ್ತಾರೆ ಅವ್ರದ್ದು ಫಸ್ಟ್ ಹೋಗುತ್ತೆ. ಯಾರು ಟ್ರಾನ್ಸಾಕ್ಷನ್ ಒಂದು ಸೆಕೆಂಡ್ ನಂತರ ಮಾಡ್ತಾರೆ ಅವ್ರದ್ದು ಕೆಳಗಡೆ ಬರುತ್ತೆ. ಈ ಮೇಲ್ಗಡೆ ನೋಡಿದಾಗ ಲೆವೆಲ್ ಸ್ಟ್ರಕ್ಚರಲ್ಲಿ ನೀವು ಮೇಲ್ಗಡೆ ಇದ್ದರಿಂದ ನಿಮ್ಮ ಲೆಫ್ಟ್ ಮತ್ತು ರೈಟಲ್ಲಿ ಬಂದ ನಂತರ ಲೆಫ್ಟಿಂದ 1, 2, 3, 4 ಆ್ಯಡ್ ಆಗುತ್ತೆ. ಎರಡನೇ ಲೆವೆಲ್ 4, ಮೂರನೇ ಲೆವೆಲ್ 8, ಈ ಥರ ಸೀಕ್ವೆನ್ಷಿಯಲ್ ಮ್ಯಾನರ್ ಇನ್ ಮಲ್ಟಿಪಲ್ಸ್ ಆಫ್ 2. ದಿಸ್ ಇಸ್ ಜಸ್ಟ್ 8-level ಸ್ಟ್ರಕ್ಚರ್. 8-level ಸ್ಟ್ರಕ್ಚರು ಮ್ಯಾಕ್ಸಿಮಮ್ ಅಚೀವ್ಮೆಂಟು. ಯಾಕೆಂದರೆ 8-levelಗಿಂತ ನನ್ನ ಕೆಳಗೆ ನಿಮಗೆ ಇದೇ ಬರಲ್ಲ, ರೀಸೈಕಲ್ ಆಗುತ್ತೆ, ರೀಎಂಟ್ರಿ ಆಗುತ್ತೆ. ಇದನ್ನು ಫಸ್ಟು, ಇದು ಆಟೋಮ್ಯಾಟಿಕ್ಕು ಮತ್ತು ಮ್ಯಾನ್ಯುವಲು ಇದೆ, ಓಕೆ. ಇದರ ನಂತರ ಎಂಟೈರ್ ಸ್ಟ್ರಕ್ಚರ್ನ ಶಿಫ್ಟ್ ಆಗುತ್ತೆ ಆಟೋಮ್ಯಾಟಿಕಲಿ ಈ ಒಂದು ಗ್ಲೋಬಲ್ ಕಮ್ಯುನಿಟಿ ಸ್ಟ್ರಕ್ಚರ್ಗೆ. 3x9 ಹೈಬ್ರಿಡ್ ಬೈನರಿ ಮ್ಯಾಟ್ರಿಕ್ಸು, 2x8 ಹೈಬ್ರಿಡ್ ಬೈನರಿ ಮ್ಯಾಟ್ರಿಕ್ಸು, 3x9 ಹೈಬ್ರಿಡ್ ಬೈನರಿ ಮ್ಯಾಟ್ರಿಕ್ಸು, ಎರಡನೇದು ಗ್ಲೋಬಲ್ ಕಮ್ಯುನಿಟಿ ಮ್ಯಾಟ್ರಿಕ್ಸು. ಟೋಟಲಿ ಆಟೋಮ್ಯಾಟಿಕ್, ಇದರಲ್ಲಿ ನೀವು ಮಾಡುವಂಥದ್ದೇನಿಲ್ಲ, ನೀವು ಯಾವಾಗ ಬೇಕಾದರೂ ಸ್ಲಾಟ್ಗಳನ್ನ ಪರ್ಚೇಸ್ ಮಾಡ್ಬೋದು. ಮೇಲ್ಗಡೆ ತೋರಿಸ್ತಾ ಇದ್ದೀನಿ ನೋಡಿ, ಲೆವೆಲ್ 1 ಟು ಲೆವೆಲ್ 8. ಲೆವೆಲ್ 1ನಲ್ಲಿ ಇಬ್ಬರು, ಲೆವೆಲ್ 2ಅಲ್ಲಿ 4, ಲೆವೆಲ್ 3ಅಲ್ಲಿ 8, ಲೆವೆಲ್ 4ರಲ್ಲಿ 16, ಲೆವೆಲ್ 5ರಲ್ಲಿ 32, 64, 128, 258, 510. ಟೋಟಲು 510 ಜನ ಸೇರ್ತಾರೆ. 256, 120 ಎಲ್ಲ ಟೋಟಲ್ ಮಾಡಿದಾಗ ಟೋಟಲ್ಲು ಇನ್ವೆಸ್ಟ್ಮೆಂಟು 1,16,000, 1,20,000 ಚಿಲ್ಲರೆ ಆಗುತ್ತೆ ಟೋಟಲ್ ಡಾಲರು, ಓಕೆ. ಅಷ್ಟು ಇನ್ವೆಸ್ಟ್ಮೆಂಟು ಒಬ್ಬ ವ್ಯಕ್ತಿಯಿಂದ ಆಗುತ್ತೆ. ನೀವು ಯಾವ ಲೆವೆಲ್ನ ಅಪ್ಗ್ರೇಡ್ ಮಾಡಿ ಕೂತಿರ್ತೀರಿ ಆ ವ್ಯಕ್ತಿಯಿಂದ ಅಷ್ಟು ದುಡ್ಡು ಬರೋ ಚಾನ್ಸ್ ಇದೆ. ಇದು 2x8 ಮ್ಯಾಟ್ರಿಕ್ಸು. ಎರಡನೇದು 3ರೇ ಲೆವೆಲ್ಲು, ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ನಿಮಗೆ ಇದರಲ್ಲಿ 27, 36, 39 ಎಂಟ್ರಿ 19 ಎಂಟ್ರಿಯ ದುಡ್ಡು ಡೈರೆಕ್ಟಾಗಿ ಬರುತ್ತೆ. ನೀವು $100 ಮ್ಯಾಟ್ರಿಕ್ಸಲ್ಲಿದ್ದರೆ ನಿಮಗೆ $1,900 ಬರುತ್ತೆ, ಆಟೋಮ್ಯಾಟಿಕಲಿ ಬರುತ್ತೆ, ಅಪ್ಗ್ರೇಡ್ ಆಟೋಮ್ಯಾಟಿಕಲಿ ಆಗುತ್ತೆ, ಬಾಕಿ ದುಡ್ಡು ನಿಮಗೆ ಬರುತ್ತೆ. ಇದನ್ನು ಡೀಟೇಲಾಗಿ ಹೇಳ್ತೀನಿ. ಬಿಸ್ನೆಸ್ ಪ್ಲಾನ್ ಇನ್ಕಮ್ಸ್, ಮೊದಲನೇ ಇನ್ಕಮ್ ಸ್ಪಾನ್ಸರ್ ರೆಫರ್ ಇನ್ಕಮ್. ಡೈರೆಕ್ಟಾಗಿ ನೀವು ಯಾರನ್ನ ತಂದರೂ ಸಹ ಮೊದಲನೇ ಲೆವೆಲ್ $30 ಇದೆ, ಅಂದರೆ ಹೆಚ್ಚು ಕಮ್ಮಿ 2,700, 2,800 ರೂಪಾಯಿ 2,800 ಅಂತ ಇಟ್ಕೊಳ್ಳಿ. 2,800 ರೂಪಾಯಿಂದ ಯಾರನ್ನೇ ತಂದರು, ನೀವು ಜಾಯ್ನ್ ಆಗಿದ್ದೀರಿ, ನಿಮ್ಮ ಅಪ್ಗ್ರೇಡೇಷನ್ ಒಂದು ಲೆವೆಲ್ ಆಗಿದೆ, ನೀವು ಯಾರನ್ನ ಬೇಕು, ಎಷ್ಟು ಜನನ ಬೇಕಾಗ್ತಾನೆ, ಇದು 2, 1ನಲ್ಲಿ ಇಬ್ಬರು ಇದ್ದರೂ ಸಹ ನೀವು ಎಷ್ಟು ಜನ ತೊಗೊಂಡ್ರು ಡೈರೆಕ್ಟಾಗಿ ತಂದರು, ಅವರಿಂದ ನಿಮಗೆ 95% ಕಮಿಷನ್ ಸಿಗುತ್ತೆ. ಅಂದರೆ $30
$1.5 ಅಂದರೆ 5% ಅಡ್ಮಿನ್ ಚಾರ್ಜಸ್ಸು ಆಟೋಮ್ಯಾಟಿಕಲಿ ಬ್ಲಾಕ್ ಚೈನ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಡಿಡಕ್ಟ್ ಮಾಡಿಬಿಟ್ಟು $28 ಅವರ ವ್ಯಾಲೆಟಿಂದ ನಿಮ್ಮ ವ್ಯಾಲೆಟ್ಗೆ ಡೈರೆಕ್ಟಾಗಿ ಬರುತ್ತೆ. ಇದು ಮೊದಲನೇ ಇನ್ಕಮ್, ಬಿಗ್ಗೆಸ್ಟ್ ಇನ್ಕಮ್. ನೀವು 1000 ಜನ ರೆಫರ್ ಮಾಡೋದು, 100 ಜನ ಮಾಡಿದ್ದಾರೆ. ಎರಡನೇದು ಸ್ಪಾನ್ಸರ್ ಲೆವೆಲ್ ಇನ್ಕಮ್. ಒಂದನೇ ಲೆವೆಲ್ನ 95 ನಂತರ ಎರಡನೇ ಲೆವೆಲಿಂದ 8 ಲೆವೆಲ್ ತನಕ 50% ಯಾರು ಸ್ಪಾನ್ಸರ್ ಮಾಡಿದರೋ ಅವ್ರಿಗೆ ಸಿಗುತ್ತೆ. ಮತ್ತು 50% ಪ್ಲೇಸ್ಮೆಂಟ್ ಸ್ಪಾನ್ಸರ್ ಅಂತ, ಯಾರ ಕೆಳಗಡೆ ಆ ಐ ಡಿ ಹೋಗಿ ಯಾವ ಲೆವೆಲಲ್ಲಿ ಕೂತಿದೆ ಅವರಿಗೆ 50% ಬರುತ್ತೆ. ಸೊ ಈ ಒಂದು $50 $40 ಎಂಟ್ರಿ, $60 ಎಂಟ್ರಿ, $200 ಎಂಟ್ರಿ, $500 ಎಂಟ್ರಿ, $4,000 ಎಂಟ್ರಿ, $16,000 ಎಂಟ್ರಿ ಮತ್ತು ಲಾಟಾಗಿ $100,000 ಎಂಟ್ರಿಗೆ ಎಲ್ಲರಿಗೂ 50% ಸ್ಪಾನ್ಸರಿಗೆ, 50% ಪ್ಲೇಸ್ಮೆಂಟ್ ಸ್ಪಾನ್ಸರ್ಗೆ. ಸ್ಪಾನ್ಸರ್ಗೆ ಒಬ್ಬ ವ್ಯಕ್ತಿಯಿಂದ $557,380 ಬರೋ ಚಾನ್ಸ್ ಇದೆ 50% ಲೆಕ್ಕದಲ್ಲಿ. ಓಕೆ, ಪ್ಲೇಸ್ಮೆಂಟ್ ಲೆವೆಲ್ ಇನ್ಕಮ್ ಇದು ಅರ್ಥ ಮಾಡ್ಕೋಬೇಕು ನೀವು. ಇದನ್ನು ನೀವು $430 ಡಾಲರ್ನ ಪ್ಲೇಸ್ಮೆಂಟ್ ಮಾಡಿ ಸುಮ್ಮನೆ ಕೂತ್ಕೊಂಡ್ರು ಸಹ ಪ್ಲೇಸ್ಮೆಂಟ್ ಇನ್ಕಮ್ ಬರುತ್ತೆ. ನಿಮ್ಮ ಅಪ್ಲೈನಿಂದ ಬರುವಂಥ ಇನ್ಕಮ್ಮು 50% ಬರುತ್ತೆ. 50% 50% ಸ್ಪಾನ್ಸರ್ಗೆ, ಡೈರೆಕ್ಟ್ ಸ್ಪಾನ್ಸರ್ಗೆ, 50% ಪ್ಲೇಸ್ಮೆಂಟ್ ಸ್ಪಾನ್ಸರ್ಗೆ. ಅವರ ನಿಮ್ಮ ಕೆಳಗಡೆ ಎರಡನೇ ಲೆವೆಲ್ನ ಎಂಟನೇ ಲೆವೆಲ್ ಯಾರ್ಯಾರು ಬರ್ತಾರೋ, ಎರಡನೇ ಲೆವೆಲ್ $20 ಬರುತ್ತೆ, $40 $20, ಮೂರನೇ ಲೆವೆಲ್ $60 $3, ನಾಲ್ಕನೇ ಲೆವೆಲ್ $200 $100 ಈ ಥರ ಬರ್ತಾ ಬರ್ತಾ ಪ್ಲೇಸ್ಮೆಂಟ್ ಅಂಡ್ ಅಪ್ಲೈನ್ ವಿಲ್ ಗೆಟ್ ಎಷ್ಟು ಇದು 1,32,63,024 90 or 100 rupees ಅಂತ ಲೆಕ್ಕ ಹಾಕಿ ಅಷ್ಟು ಇನ್ಕಮನ್ನು ನೀವು ಗಳಿಸೋ ಚಾನ್ಸ್ ಇದೆ. ನಂಬಲಿಕ್ಕೆ ಅಸಾಧ್ಯ, ಬಟ್ ನಂಬಲೇಬೇಕು, ಯಾಕೆಂದರೆ ಇದು ಸ್ಮಾರ್ಟ್ ಕಾಂಟ್ರಾಕ್ಟು. ಗ್ಲೋಬಲ್ ಕಮ್ಯುನಿಟಿ ಇನ್ಕಮ್, ಈ ಎರಡನೇದೇನಿದೆ 3x9 ಮ್ಯಾಟ್ರಿಕ್ಸ್ ಇದೆಲ್ಲ, ಎವ್ರಿ ಪರ್ಸನ್ ವಿಲ್ ಗೆಟ್ ದ ಇನ್ಕಮ್ ಆಫ್ ದಿ ಮ್ಯಾಟ್ರಿಕ್ಸ್ ಫ್ರಮ್ ದಿ ಗ್ಲೋಬಲ್ ಕಮ್ಯುನಿಟಿ. ದಿಸ್ ಇನ್ಕಮ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ 44,75,255, ಅಂದರೆ ಹೆಚ್ಚು ಕಮ್ಮಿ 44 crore rupees ದುಡ್ಡು ನಿಮ್ಮ ಒಂದು ಗ್ಲೋಬಲ್ ಮ್ಯಾಟ್ರಿಕ್ಸಲ್ಲಿ ಪ್ಯೂರ್ಲಿ ನಾನ್ ವರ್ಕಿಂಗಿಂದ ಬರುತ್ತೆ. ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು 2x8 ಮ್ಯಾಟ್ರಿಕ್ಸು. ನೀವು ನೋಡ್ತಾ ಇದ್ರೆ 1-8 ಲೆವೆಲ್ ಇದೆ. ಮೊದಲನೇ ಲೆವೆಲ್ಲಿ 2 ವ್ಯಕ್ತಿ, ನೀವು ಎಷ್ಟು ಜನ ಬೇಕೋ ಸ್ಪಾನ್ಸರ್ ಮಾಡ್ಬೋದು, ಆದರೆ ಅದು ಮೊದಲನೇ ನಿಮ್ಮ ಲೆವೆಲ್ 1ನಲ್ಲಿ ಇಬ್ಬರೇ ಇಬ್ಬರು ಬರ್ತಾರೆ. ಅವರು $30 ಪ್ಯಾಕೇಜ್ ಪರ್ಚೇಸ್ ಮಾಡಿದರೆ ನೀವು ಇದನ್ನು 5% ಲೆಕ್ಕ ಇಟ್ಕೊಳ್ಳಿ, $60 ಟರ್ನ್ ಓವರ್ ಆಗುತ್ತೆ. $60 ನೀವು ನೆಕ್ಸ್ಟ್ ಲೆವೆಲ್ ಇದೇ ದುಡ್ಡನ್ನು ಉಪಯೋಗಿಸಿ ಅಪ್ಗ್ರೇಡ್ ಮಾಡಿದರೆ $40 ನಿಮ್ಮದು ಆಗುತ್ತೆ. ನೆಟ್ ಇನ್ಕಮ್ ನಿಮ್ಮದು $20. ದಯವಿಟ್ಟು ರೋ 1 ನೋಡಿ, ಲೈನ್ 1 ನೋಡಿ. ಎರಡನೇ ಲೆವೆಲ್ಲಿ 4 ಜನ ಬರ್ತಾರೆ, $40 ಬರ್ತಾರೆ. $40 160 ಅಂತ ಹೇಳಿದರೆ ಅದರಲ್ಲಿ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ $60 ಅಂದರೆ ನಿಮ್ಮ ಇನ್ಕಮ್ $100 ಆಗುತ್ತೆ. ಟೋಟಲ್ ನಿಮ್ಮ 1 ಮತ್ತು 2 ಲೆವೆಲಲ್ಲಿ ನೀವೇ ತಂದಂಥ ವ್ಯಕ್ತಿಗಳು ಅಂತಂದರೆ $120 ನಿಮ್ಮ ಇನ್ಕಮ್ ಆಗುತ್ತೆ. ಅದೇ ನಿಮ್ಮ ಅಪ್ಲೈನ್ ತಂದಿದ್ದರೆ ಡಿವೈಡ್ ಆಗುತ್ತೆ ಡೈರೆಕ್ಟಾಗಿ, ನಿಮಗೆ ಅವರಿಗೆ $76 ಹೋಗುತ್ತೆ, ನಿಮಗೆ $76 ಹೋಗುತ್ತೆ, $8 ಅಡ್ಮಿನ್ ಚಾರ್ಜಸ್ ಹೋಗುತ್ತೆ. ಅದೇ ಥರ ಮೂರನೇ ಲೆವೆಲಲ್ಲಿ $60 ಅಪ್ಗ್ರೇಡ್ ಆಗೋಗಿದೆ ನಿಮಗೆ. ಸೊ ಮೂರನೇ ಲೆವೆಲ್ 8 ಜನ ಬರ್ತಾರೆ, $480 ನಿಮ್ಮ ಪೊಟೆನ್ಷಿಯಲ್ ಟೋಟಲ್ ಟರ್ನ್ ಓವರು. ಅದರಲ್ಲಿ ಇನ್ಕಮ್ಮು 480, ನೀವೇ ಮಾಡಿದರೆ 480, ಅದರಲ್ಲಿ $200 ಅಪ್ಗ್ರೇಡ್ ಹೋಗುತ್ತೆ, $280 ನಿಮ್ಮ ನೆಟ್ ಇನ್ಕಮ್ ಆಗುತ್ತೆ. ಟೋಟಲ್ ಇನ್ಕಮ್ $380, $380, $400 ನಿಮಗೆ ಖಾಲಿ ಮೂರು ಲೆವೆಲಲ್ಲಿ ನೀವು 16 ಜನ ಅಂತಂದರೆ ನಿಮಗೆ $400 ಟೋಟಲ್ ಇನ್ಕಮ್ ಇದೆ. ಅದೇ ನಿಮ್ಮ ಅಪ್ಲೈನ್ ತಂದಿದ್ದರೆ ನಿಮಗೆ $228 ನಿಮಗೆ ಬರುತ್ತೆ, $228 ಅಪ್ಲೈನ್ಗೆ ಹೋಗುತ್ತೆ, $24 ಅಡ್ಮಿನ್ ಚಾರ್ಜಸ್ಸು. ನಾಲ್ಕನೇ ಲೆವೆಲ್ಲಿ 16 ಜನ, $200 ಪ್ಯಾಕೇಜು ಅಪ್ಗ್ರೇಡ್ ಆಗೋಗಿದೆ ಆಟೋಮ್ಯಾಟಿಕಲಿ. ನಿಮ್ಮ ಕೆಳಗಡೆ $3,200 ಟರ್ನ್ ಓವರ್ ಆಗುತ್ತೆ, ಅದರಲ್�ಲ್ಲಿ $500 ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗುತ್ತೆ, $2,700 ನಿಮ್ಮ ಇನ್ಕಮ್ ಆಗುತ್ತೆ. ಅದೇ ನಿಮ್ಮ ಅಪ್ಲೈನ್ ತಂದಿದ್ದರೆ, ನಿಮ್ಮ ಸ್ಪಾನ್ಸರ್ ತಂದಿದ್ದು ಪ್ಲೇಸ್ಮೆಂಟ್ ಇನ್ಕಮ್ ಅಂತಾದರೆ ಸ್ಪಾನ್ಸರ್ಗೆ ಅರ್ಧ ಹೋಗುತ್ತೆ, ನಿಮ್ಗೆ ಅರ್ಧ ಬರುತ್ತೆ. ಅದೇ ಥರ ಐದನೇ ಲೆವೆಲಲ್ಲಿ 32 ಜನ, $500 ಥರ ಬಂದರೆ $16,000 ಟರ್ನ್ ಓವರು. $4,000 ಅಪ್ಗ್ರೇಡು ಅಂದರೆ 16-ಲಿ 4,000 ಹೋದರೆ 12,000 ನಿಮ್ಮ ಇನ್ಕಮ್ಮು ನೆಟ್ಟು. ಟೋಟಲ್ ಮಾಡ್ತಾ ಹೋಗಿ, ಎಲ್ಲ ಒಂದೊಂದು ರೋದು ಟೋಟಲ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಅದೇ ನಿಮ್ಮ ಅಪ್ಲೈನ್ ತಂದಿದ್ದರಲ್ಲಿಗೆ 7,600 ಅವ್ರಿಗೆ ಹೋಗುತ್ತೆ, 7,600 ನಿಮಗೆ ಬರುತ್ತೆ. ಅವರು ಕೆಲಸ ಮಾಡಿದರೂ ಸಹ ಅಷ್ಟೇ ಹೋಗುತ್ತೆ, ನೀವು ಕೆಲಸ ಮಾಡಿದ್ರು ಸಹ ಅಷ್ಟೇ ಬರುತ್ತೆ. 6ನೇ ಲೆವೆಲ್ಲು 64 ಜನ ಬರ್ತಾರೆ, $4,000 ಥರ ಟೋಟಲ್ ಟರ್ನ್ ಓವರ್ $256,000 ಆಗುತ್ತೆ. ಅದರಲ್ಲಿ $16,000 ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡ್ಕೋಬೋದು ನೀವು. ಇದು ಆಪ್ಷನ್ನು, ನೀವೇ ಮಾಡಬೇಕು. ಓಕೆ, $240,000 ಇನ್ಕಮ್ ಬರುತ್ತೆ. ನಿಮಗೆ ಬೇಡ ಅಂದರೆ ಇದು ಆಪ್ಷನ್ ಬಿಡ್ಬೋದು ನೀವು, 16,000 ಇಷ್ಟೇ ನಂಗೆ ಸಾಕು ಅಂತ ಅಪ್ಗ್ರೇಡ್ ಮಾಡ್ಕೊಳ್ಳದೆ ಕೂತ್ಕೋಬಹುದು. ಆದರೆ ನಿಮ್ಮ ಇಷ್ಟ, ನೆಕ್ಸ್ಟ್ ಲೆವೆಲ್ ಇನ್ಕಮ್ ಬರಲ್ಲ, ದೊಡ್ಡ ಇನ್ಕಮ್ ಬರಲ್ಲ. ಸೊ 16,000 ಅಪ್ಗ್ರೇಡ್ ಆಯಿತು, ಈ $240,000 ನಿಮ್ಮ ಇನ್ಕಮ್ ಟೋಟಲು ಈ ಒಂದು 6ನೇ ಲೆವೆಲ್ನಿಂದ. ಅದು ನೀವೇ ಮಾಡಿದರೆ ಅಷ್ಟು ಬರುತ್ತೆ, ನೀವು ಮಾಡಿಲ್ಲ, ನಿಮ್ಮ ಸ್ಪಾನ್ಸರಿಂದ ಬಂದಿದೆ, ನೀವು ದುಡ್ಡು ಹಾಕಿ ಕೂತಿದ್ದರಿಂದರೆ ನಿಮಗೆ $121,600 ಬರುತ್ತೆ. ಪ್ಲೇಸ್ಮೆಂಟ್ ಅಪ್ಲೈನಿಗೆ $121,600 ಹೋಗುತ್ತೆ. ಫೀಸು 5%, $12,800 ಅಡ್ಮಿನ್ಗೆ ಹೋಗುತ್ತೆ. 7ನೇ ಲೆವೆಲ್ 128 ಜನ, $16,000 ಅಪ್ಗ್ರೇಡ್ ಆಗಿದೆ,
ಸೊ ನಿಮ್ಮ ಎಲಿಜಿಬಿಲಿಟಿ ಟರ್ನ್ ಓವರ್ ಆಗುತ್ತೆ 20,48,000 ಡಾಲರು, ಅದರಲ್ಲಿ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ $100,000 ಅಪ್ಗ್ರೇಡ್ ಆಗುತ್ತೆ. ಇನ್ಕಮ್ ನಿಮ್ಮದು ನೆಟ್ ಇನ್ಕಮ್ಮು 10,48,000, ಅದು ಎಲ್ಲರೂ ನೀವೇ ತಂದಿದ್ದರೆ, ಇಲ್ಲ ಅಂದರೆ ಡೈರೆಕ್ಟ್ ಸ್ಪಾನ್ಸರ್ಗೆ $972,800 ಹೋಗುತ್ತೆ, ನಿಮಗೆ $972,800 ಹೋಗುತ್ತೆ. ಎಂಟನೇ ಲೆವೆಲ್ಲು 256 ಜನ ಬರ್ತಾರೆ, ಇದು ಲಾಸ್ಟ್ ಲೆವೆಲ್ಲು. $100,000 ಅಪ್ಗ್ರೇಡ್ ಆಗೋಗಿದೆ, ಹಾಗಾಗಿ ನಿಮಗೆ $2,56,00,000 ಟರ್ನ್ ಓವರ್ ಆಗುತ್ತೆ. ಅದರಲ್ಲಿ ಮತ್ತೆ ಅಪ್ಗ್ರೇಡ್ ಇಲ್ಲದೆ ಇರೋದ್ರಿಂದ $256,000 ಹಂಚಲ್ಪಡುತ್ತೆ, ಅಥವಾ ಪೂರ್ತಿ ನಿಮಗೆ ಸಿಗುತ್ತೆ. ನೀವೇ ಇಷ್ಟು ಜನ 510 ಜನನೂ ನೀವೇ ತಂದಿದ್ದರೆ ಈ ಇನ್ಕಮು ನಿಮಗೆ ಬರುತ್ತೆ. ಡೈರೆಕ್ಟ್ ಇಲ್ಲ, ನಿಮ್ಮ ಅಪ್ಲೈನಿಂದ ಬಂದಿದೆ ಅಂದರೆ $1,21,60,000 ಅವರಿಗೆ ಹೋಗುತ್ತೆ. $1,21,60,000 ನಿಮಗೆ ಬರುತ್ತೆ. ಇದನ್ನು ಡಿವೈಡೆಡ್ ಬೈ ಮಲ್ಟಿಪ್ಲೈಡ್ ಬೈ 100 ಮಾಡಿ, ಸ್ವಲ್ಪ ಕಡಿಮೆ ಆಗುತ್ತೆ, 93 ರೂಪಾಯಿ 95 ರೂಪಾಯಿ ಇದೆ, ಬಟ್ 100 ರುಪೀಸ್ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ದೊಡ್ಡ ಅಗಾಧ ಮೊತ್ತ ಇದು. ನಿಮ್ಮ ತಲೆ ತಲಾಂತರ ಗಳಿಸಲಾಗದಿದ್ದಂಥ ಒಂದು, ಯಾರೂ ಮಾಡಲಿಲ್ಲ ಅಂತ ಗಳಿಸಲಾಗದಿದ್ದಂಥ ಒಂದು ಇನ್ಕಮನ್ನು ನೀವು ಪಡಿಬಹುದು. ಟೋಟಲ್ ಟೀಮು ನಿಮ್ಮದು ಲಾಸ್ಟಲ್ಲಿ ನೋಡ್ರಿ, 510 ಜನ ಟೀಮಿಂದ 2,79,23,900 ಟರ್ನ್ ಓವರ್ ಆಗುತ್ತೆ. ಅದು ನೀವೇ ತಂದಿದ್ದರೆ ನಿಮಗೆ 5% ಅಡ್ಮಿನ್ ಚಾರ್ಜಸ್ ಬಿಟ್ಬಿಟ್ಟು 2,69,03,100 ನಿಮಗೇ ಬರುತ್ತೆ. ಅದು ನಿಮ್ಮ ಟೀಮಿಂದ ಬಂದಿದ್ದರೆ, ನಿಮ್ಮ ಸ್ಪಾನ್ಸರಿಂದ ಬಂದಿದ್ದರೆ ಡೈರೆಕ್ಟ್ ಸ್ಪಾನ್ಸರ್ಗೆ 1,32,63,624, ನಿಮಗೆ 1,32,63,824 ನಿಮಗೆ ಬರುತ್ತೆ. ಇದು 2/8 ವರ್ಕಿಂಗ್ ಪ್ಲಸ್ ನಾನ್ ವರ್ಕಿಂಗ್ ಇನ್ಕಮು, ವರ್ಕ್ ಮಾಡಿದ್ರು ಸಿಗುತ್ತೆ, ವರ್ಕ್ ಮಾಡಿದ್ರು ಸಿಗುತ್ತೆ. ಬಟ್ ಇದು ಪ್ಯೂರ್ಲಿ ನೆಕ್ಸ್ಟ್ ಬರುವಂಥದ್ದು ಏನಿದೆ, ಗ್ಲೋಬಲ್ ಕಮ್ಯುನಿಟಿ ಇನ್ಕಮು. ಇದು ಶುರುವಾಗೋದು ನೀವು $430 ಪ್ಯಾಕೇಜ್ ಶುರು ಮಾಡಿದರೆ, 330 4 ಲೆವೆಲ್ ಅಪ್ಗ್ರೇಡು, $30, $40, $60, $200 $330 ಅಪ್ಗ್ರೇಡು, 2/8 ಮ್ಯಾಟ್ರಿಕ್ಸಲ್ಲಿ $100 ಕಮ್ಯುನಿಟಿ ಅಪ್ಗ್ರೇಡು, ಗ್ಲೋಬಲ್ ಕಮ್ಯುನಿಟಿ ಇನ್ಕಮು. ಇದು ನಿಮಗೆ ಟೋಟಲ್ ನಿಮಗೆ 3,100 ನಿಮಗೆ ಈ ಒಂದು ಮ್ಯಾಟ್ರಿಕ್ಸಿಂದ ಬಂದಿರುತ್ತೆ ಅಷ್ಟರೊಳಗೆ. ಅದೇ ಥರ ನೀವು $100 ಮ್ಯಾಟ್ರಿಕ್ಸ್ ಫಿಲಪ್ ಆದರೆ ನಿಮಗೆ 1ನೇ ಲೆವೆಲಲ್ಲಿ $100 ಮೂರು ಪೇಮೆಂಟ್ ಬರುತ್ತೆ, ಬಟ್ ಆಟೋಮ್ಯಾಟಿಕಲಿ $200 ಅಪ್ಗ್ರೇಡ್ ಆಗುತ್ತೆ. ಬಾಟಮ್ ಲೆವೆಲ್ ನೋಡಿ, ಲೆವೆಲ್ ಎಂಟ್ರಿ ಟೀಮ್ ಟರ್ನ್ ಓವರ್ ಅಪ್ಗ್ರೇಡ್ ಇನ್ಕಮ್ ಅಂತಿದೆಯಲ್ಲ, 1ನೇ ಲೆವೆಲ್ ಎಂಟ್ರಿ $100, 3 ಎಂಟ್ರಿ 3 ಟೀಮ್ ಬರ್ತಾರೆ, ಟರ್ನ್ ಓವರ್ $300, ಅಪ್ಗ್ರೇಡ್ 200 ಹೋಗಿ ನಿಮಗೆ ನೆಟ್ ಇನ್ಕಮ್ $100, 200 ಅಪ್ಗ್ರೇಡ್ ಮಾಡಿರೋದ್ರಿಂದ 2ನೇ ಲೆವೆಲಲ್ಲಿ ಆ ವ್ಯಕ್ತಿಗಳು ಅಪ್ಗ್ರೇಡ್ ಮಾಡಿದಾಗ ನಿಮಗೆ $100 9 ಎಂಟ್ರಿ ಬರುತ್ತೆ, 3 × 3 9 ಎಂಟ್ರಿಯಿಂದ ನಿಮಗೆ $1,800 ಟೋಟಲ್, $1,900 ಪ್ಲಸ್ $3,100 $5,000 ನಿಮಗೆ ಇಷ್ಟರಲ್ಲಿ ಬಂದು ಹೋಗುತ್ತೆ. ಓಕೆ, ಇದು $5,000 ನಿಮಗೆ ಜಸ್ಟ್ 4 ಲೆವೆಲಿಂದ, ಯಾಕೆಂದರೆ ಕಾಂಪೌಂಡಿಂಗಲ್ಲಿ 5, 6, 7, 8ರಲ್ಲೇ ಇರುವಂಥದ್ದು ದೊಡ್ಡ ದುಡ್ಡು. ಓಕೆ, ಸೊ $1,430 ಪ್ಯಾಕೇಜಲ್ಲಿ ನೀವು ಬಂದಿದ್ದೀರಿ ಅಂತ ಇಟ್ಕೊಳ್ಳಿ. ಗ್ಲೋಬಲ್ ಕಮ್ಯುನಿಟಿಯಲ್ಲಿ 5ನೇ ಲೆವೆಲಲ್ಲಿ 32 ಜನರಿಂದ ಎಲ್ಲ ಸೇರಿ ನಿಮಗೆ $9,500 ಬರುತ್ತೆ. ಅದೇ ಸಿಲ್ವರ್ ಮ್ಯಾಟ್ರಿಕ್ಸ್, 1,430 ಸಿಲ್ವರ್ ಮ್ಯಾಟ್ರಿಕ್ಸು, 430 ಸ್ಮಾರ್ಟ್ ಮ್ಯಾಟ್ರಿಕ್ಸು. ಸಿಲ್ವರ್ ಮ್ಯಾಟ್ರಿಕ್ಸಲ್ಲಿ $500 ಅಪ್ಗ್ರೇಡ್ ಆಗಿದೆ, 3 ಎಂಟ್ರಿ ಬರುತ್ತೆ, $1,500 ಅದರಲ್ಲಿ $1,000 ಅಪ್ಗ್ರೇಡ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ಲು $500 ನಿಮಗೆ ಇನ್ಕಮ್ ಬರುತ್ತೆ. ನಿಮ್ಮದು ಅಪ್ಗ್ರೇಡ್ ಆದಾಗ 2ನೇ ಲೆವೆಲಲ್ಲಿ ಯಾರ್ಯಾರು $1,000 ಅಪ್ಗ್ರೇಡ್ ಮಾಡ್ತಾರೆ ಅವರಿಂದ ನಿಮ್ಮ ಫಿಲಪ್ ಆದಂಗೂ ಆದಂಗೂ ಪ್ಯೂರ್ ಪ್ರಾಫಿಟ್. $1,000 9 ಎಂಟ್ರಿ, $9,000 ಪ್ಲಸ್ $500 $9,500 ನೆಟ್ ಪ್ರಾಫಿಟ್ಟು. ಅದ್ರ ಜೊತೆಗೆ ನಿಮ್ಮ $1,000 ಅಪ್ಗ್ರೇಡ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ 2/8 ಮ್ಯಾಟ್ರಿಕ್ಸಲ್ಲಿ ಆಗಿದೆ. ನಾಲ್ಕನೇ ಈ ಒಂದು ಪ್ಯಾಕೇಜು 7,430, 4,830 ಲೆವೆಲ್ ಇನ್ಕಮ್ ಲೆವೆಲ್ ಅಪ್ಗ್ರೇಡ್ಗೆ, ಕಮ್ಯುನಿಟಿಗೆ 2,600. ಇದರಲ್ಲೂ ಸಹ ನಿಮಗೆ ಮ್ಯಾಟ್ರಿಕ್ಸಿಂದ 2/8 ಮ್ಯಾಟ್ರಿಕ್ಸಿಂದ ಮತ್ತು ಈ ಒಂದು ಗೋಲ್ಡ್ ಮ್ಯಾಟ್ರಿಕ್ಸಿಂದ $38,000. ನಾನು ಹೇಳಿದ ಲಾಜಿಕಲ್ಲೇ ಕ್ಯಾಲ್ಕುಲೇಟ್ ಮಾಡಿ, ಯಾಕಂದರೆ ಇಷ್ಟು ಮೊದಲನೇ ಬಾರಿ ನೀವು ಕೇಳ್ತಾ ಇದ್ದರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಬಟ್ ಲಾಜಿಕನ್ನು ಅರ್ಥ ಮಾಡ್ಕೊಳ್ಳಿ, ಮ್ಯಾಟ್ರಿಕ್ಸಿಂದ ನೀವು ಮಾಡಿರುವಂಥ ನೀವೇ ತಂದರೆ 2/8 ಮ್ಯಾಟ್ರಿಕ್ಸಲ್ಲಿ 100% ನಿಮಗೆ ಬರುತ್ತೆ. ನೀವು ತಂದಿಲ್ಲ, ನಿಮ್ಮ ಅಪ್ಲೈನ್ ತಂದಿದ್ದಾರೆ ಅಂದರೆ 50% ಬರುತ್ತೆ. ಗೋಲ್ಡ್ ಮ್ಯಾಟ್ರಿಕ್ಸ್ ಈ ಒಂದು ಗ್ಲೋಬಲ್ ಕಮ್ಯುನಿಟಿ ಇನ್ಕಮಲ್ಲಿ ಏನಿದೆ ಎಲ್ಲದೂ ನಿಮಗೆ ಬರುತ್ತೆ, 19 ಪಟ್ಟು. ನೀವು ಏನು ಅಪ್ಗ್ರೇಡ್ ಮಾಡಿದರೆ 19 ಪಟ್ಟು ಬರುತ್ತೆ. $2,000 ಅಪ್ಗ್ರೇಡು, 3 ಜನದಂದರೆ $8,000 ಟರ್ನ್ ಓವರು, $4,000 ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಹೋಗುತ್ತೆ, $2,000 ನೆಟ್ ಇನ್ಕಮ್ ಆಯಿತು, $4,000 9 ಎಂಟ್ರಿಂದ $36,000, $36,000 ಪ್ಲಸ್ $2,038,000 ನಿಮ್ಮ ನೆಕ್ಸ್ಟ್ ಇನ್ಕಮ್. ಇದೇ ಥರ ಆಗ್ತಾ ಆಗ್ತಾ ನಾನು ಇನ್ನೂ ಎಕ್ಸ್ಪ್ಲೈನ್ ಮಾಡಲ್ಲ, ವೀಡಿಯೋ ತುಂಬ ದೊಡ್ಡಾಗ್ತದೆ. ನೀವು ನೋಡ್ಕೊಳ್ಳಿ, 152,200 ಗ್ಲೋಬಲ್ ಕಮ್ಯುನಿಟಿ, ಇದರಲ್ಲಿ ಅಪ್ಗ್ರೇಡ್ ಮಾಡೋದಕ್ಕೆ ಬೇಕಾಗಿರೋದು ನೀವು 31,430. ಅದು ಸಹ ನೀವು ದುಡಿದ ದುಡ್ಡಿಂದ ಮಾಡ್ತಾ ಇದ್ದೀರಿ, ನೀವು ಕೈಯಿಂದ ಹಾಕ್ತಾ ಇಲ್ಲ. ಬಂದಂಗೆ ಬಂದಂಗೂ ವ್ಯಾಲೆಟಿಗೆ ಬಂದಂಗೂ ಅಪ್ಗ್ರೇಡ್ ಮಾಡುವಂಥ ಆಪ್ಷನ್ ನಿಮಗಿದೆ. ಗ್ಲೋಬಲ್ ಮ್ಯಾಟ್ರಿಕ್ಸು ಆಟೋಮ್ಯಾಟಿಕ್ಲಿ ಆಗುತ್ತೆ, 2/8 ಮ್ಯಾಟ್ರಿಕ್ಸು ನಿಮಗೆ ಇಚ್ಛೆದ್ರೆ ಮಾಡ್ಬೋದು, ಇಲ್ಲದ್ರೆ ಬಿಡ್ಬೋದು. ಮಾಡ್ದಂಗೆ ಮಾಡ್ದಂಗು ನೆಕ್ಸ್ಟ್ ಲೆವೆಲ್ ಹೋಗ್ತೀರಿ. ಇದು ರಾಯಲ್ ಮ್ಯಾಟ್ರಿಕ್ಸಲ್ಲಿ ನಿಮ್ಮ ಪಾಸಿಬಿಲಿಟಿ, $1,52,00,000 ನೀವು ಅರ್ನ್ ಮಾಡ್ಬೋದು. ಓಕೆ, 1,52,00,000 ಲಕ್ಷ ಅಂದರೆ ನೀವು ಲೆಕ್ಕ ಹಾಕಿ ಎಷ್ಟಾಗುತ್ತೆ ಅಂತ, ಮಲ್ಟಿಪ್ಲೈ ಬೈ 100. ಓಕೆ, 10 ಕೋಟಿ 15 ಕೋಟಿ ಇನ್ಕಮ್ ಮಾಡ್ಕೋಬೋದು. ಅದೇ ಥರ ಡೈಮಂಡ್ ಮ್ಯಾಟ್ರಿಕ್ಸಲ್ಲಿ ನಿಮಗೆ ಪಾಸಿಬಿಲಿಟಿ 760,000 ಅಂದರೆ 76
ನೀವು ಕ್ಯಾಲ್ಕುಲೇಟ್ ಮಾಡಿ, ನನಗೆ ಕ್ಯಾಲ್ಕುಲೇಷನ್ ಮಿಸ್ ಆದ ಕಷ್ಟ. 760,000 ಇಂಟು 100 ರೂಪಾಯಿ ಅಂತ ಲೆಕ್ಕ ಹಾಕಿ ಎಷ್ಟಾಗುತ್ತೆ ಅಂತ. ಇದು ನಿಮಗೆ ಗ್ಲೋಬಲ್ ಮ್ಯಾಟ್ರಿಕ್ಸಲ್ಲಿ ಪ್ಯಾಕೇಜು. ಇದು ಕ್ರೋನ್ ಮ್ಯಾಟ್ರಿಕ್ಸು, ಲಾಸ್ಟ್ ಮ್ಯಾಟ್ರಿಕ್ಸ್. 371,430 ಇನ್ಕಮು, 3,80,00,000 ಅಂದರೆ 10 ಪಟ್ಟು. ನಿಮಗೆ ಇದರಲ್ಲಿ ಅಪ್ಗ್ರೇಡ್ ಮಾಡ್ತಾ ಇರೋದು, ನಿಮಗೆ ಇದರಲ್ಲಿ 2x8 ಮ್ಯಾಟ್ರಿಕ್ಸಲ್ಲಿ ಅಪ್ಗ್ರೇಡ್ ಇಲ್ಲ. $2,00,000 ಮೂರು ಎಂಟ್ರಿ ಬರುತ್ತೆ, ಅದ್ರ 6,00,000, ಅದರಲ್ಲಿ 44,00,000 ಅಪ್ಗ್ರೇಡ್ ಆಗುತ್ತೆ, ನಿಮಗೆ 2,00,000 ಉಳಿಯುತ್ತೆ. 4,00,000 ಅಪ್ಗ್ರೇಡಿಂದ 9 ಎಂಟ್ರಿ ಅಂದರೆ 3,60,00,000. ಅದರದ್ದು ಎರಡೂ ಸೇರಿ ನಿಮಗೆ $38,00,000 ನಿಮಗೆ ಬರುತ್ತೆ. ರೀಎಂಟ್ರಿ ಈ ಒಂದು ಆದ ನಂತರ, ಇಷ್ಟು ದುಡ್ಡಿನ ನಂತರ ನಿಮ್ಮ ರೀಎಂಟ್ರಿ ಆಗುತ್ತೆ, ಕ್ರೋನ್ ಮ್ಯಾಟ್ರಿಕ್ಸಲ್ಲಿ ಆಗುತ್ತೆ. 2x2x8 ಮ್ಯಾಟ್ರಿಕ್ಸಲ್ಲಿ ಆಗಲ್ಲ, ಕ್ರೋನ್ ಮ್ಯಾಟ್ರಿಕ್ಸಲ್ಲಿ ಆಗುತ್ತೆ. ಎಲ್ಲದಕ್ಕೂ 5% ಡಿಡಕ್ಷನ್ ಇದೆ. ಎಲ್ಲ ಕ್ಯಾಲ್ಕುಲೇಷನನ್ನು ನೀವು ಗಣನೆಗೆ ತಗೊಳ್ಳುವಾಗ 5% ಅಡ್ಮಿನ್ ಫೀನು ಗಣನೆಗೆ ತೊಗೊಳ್ಳಿ. ರೀಎಂಟ್ರಿ ಆಗುತ್ತೆ ಮತ್ತೆ. ಸ್ಮಾರ್ಟ್ ಮ್ಯಾಟ್ರಿಕ್ಸ್ $100,00,000 ಆಗುತ್ತೆ, ಸಿಲ್ವರ್ ಮ್ಯಾಟ್ರಿಕ್ಸ್ 500, 1,000, 4,000, 16,000, ರಾಯಲ್ ಮ್ಯಾಟ್ರಿಕ್ಸ್ $100,00,000. ಮತ್ತೆ ಆಗ್ತಾ ಆಗ್ತಾ ಇದು ಕಂಟಿನ್ಯೂಸ್ ಇನ್ಫಿನಿಟಿ ಲೂಪ್ ಆಗುತ್ತೆ, ಇನ್ಫಿನಿಟಿ ಲೂಪ್ ಆಗುತ್ತೆ. ಇಂಥ ಒಂದು ಅದ್ಭುತವಾದ ಒಂದು ಪ್ಲ್ಯಾನ್ ನಿಮ್ಮ ಮುಂದೆ ಇದೆ ಮಹಾನ್ ಭಾವರೇ. ಹಾಗಾಗಿ ಇದನ್ನು ಸರಿಯಾದ DeFi ಬಗ್ಗೆ ತಿಳ್ಕೊಳ್ಳಿ. ಡಿಸೆಂಟ್ರಲೈಸ್ ಫೈನಾನ್ಸ್ ಅಂದ್ರೇನು, ಡಿಸೆಂಟ್ರಲೈಸ್ ಆ್ಯಪ್ ಅಂದ್ರೇನು, ಇದನ್ನು ನೀವು ಲಾಗಿನ್ ಆಗೋದು ನಿಮ್ಮ ಪ್ರೈವೇಟ್ ವ್ಯಾಲಿಂದ ಲಾಗಿನ್ ಆಗ್ತೀವಿ, ವೆಬ್ಸೈಟ್ಗೆ ಹೋಗಿ ಮಾಡಲ್ಲ, ಯಾರಿಗೂ ದುಡ್ಡು ಕಳಿಸಲ್ಲ, ಆಟೋಮ್ಯಾಟಿಕ್ಲಿ ನಿಮ್ಮ ವ್ಯಾಲೆಟಿಂದ ಡಿಡಕ್ಟ್ ಆಗುತ್ತೆ, ಆಟೋಮ್ಯಾಟಿಕ್ಲಿ ನಿಮ್ಮ ವ್ಯಾಲೆಟಿಗೆ ಬರುತ್ತೆ. ಇಂಥ ಒಂದು ಅದ್ಭುತವಾದ ಬಿಸ್ನೆಸ್ಸನ್ನು ನಿಮಗೆ ಪ್ರೆಸೆಂಟ್ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಈ ಒಂದು ಅದ್ಭುತವಾದ ಬಿಸ್ನೆಸ್ಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಹಾಗಾಗಿ ಈ ಒಂದು ಕನ್ನಡದ ವಿಡಿಯೋ ನಿಮಗೆ ಯಾರು ಕಳಿಸಿದ್ದಾರೆ ಆ ವ್ಯಕ್ತಿನ ಸಂಪರ್ಕಿಸಿ, ಅವರಿಂದ ಎಲ್ಲ ಮಾಹಿತಿ ತೊಗೊಂಡು ನಿಮಗೆ ಈ ಒಂದು ಬಿಸ್ನೆಸ್ನ ಶುರು ಮಾಡಲಿಕ್ಕೆ ಏನೇನು ಸಹಕಾರ ಬೇಕೆಲ್ಲ ನಾವು ಕೊಡಲಿಕ್ಕೆ ತಯಾರಿದ್ದೀವಿ. ದಯವಿಟ್ಟು ಬನ್ನಿ. ಈ ಒಂದು ವ್ಯಾಲೆಟ್ಗಳನ್ನ ಟೋಕನ್ ಪಾಕೆಟ್ ಮತ್ತು ಟ್ರಾನ್ ಲಿಂಕ್ ಪ್ರೋ, ನಿಮ್ಮ ಯಾರು ನಿಮ್ಮನ್ನು ಇನ್ವೈಟ್ ಮಾಡಿದರೆ ಅವರು ನಿಮಗೆ ಅದರ ಡೌನ್ಲೋಡ್ ಲಿಂಕ್ ಕಳಿಸ್ತಾರೆ, ಅದ್ರ ಮುಖಾಂತರ ಇನ್ಸ್ಟಾಲ್ ಮಾಡಿಕೊಂಡು ಪ್ರೈವೇಟ್ ಕೀ ಹಾಕ್ಕೊಂಡು ಟ್ರಾನ್ ತೊಗೊಳೋದು ಹೇಗೆ, ಕ್ರಿಪ್ಟೋ ಕರೆನ್ಸಿ ಪರ್ಚೇಸ್ ಮಾಡೋದು ಎಲ್ಲೋದನ್ನು ತಿಳ್ಕೊಂಡು ಬಿಸ್ನೆಸ್ಗೆ ಓಪನ್ ಮೈಂಡಾಗಿ ಇದನ್ನು ಚೆಕ್ ಮಾಡಿ ಫುಲ್ 100% 200% ಕಾನ್ಫಿಡೆನ್ಸಲ್ಲಿ ಬನ್ನಿ. ಕೋಟಿಗಟ್ಟಲೆ ದುಡಿಬೋದು, ನಿಮ್ಮ ತಲೆಮಾರುಗಳಲ್ಲಿ ಲೈಫನ್ನು ಚೇಂಜ್ ಮಾಡ್ಬೋದು. ಇದು ನನ್ನ ಅನಿಸಿಕೆ. ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ನನ್ನ ಎಲ್ಲ ಮಾತುಗಳಿಗೂ ನೀವು ಬೆಲೆ ಕೊಡ್ತೀರಿ. ಇಲ್ಲ ಇದೆಲ್ಲ ಅದೇ ಥರ ಸರ್, ಆ ಥರ ಬಂತು, ಈ ಥರ ಬಂತು, ಹಂಗೋಯ್ತು ಹಿಂಗೋಯ್ತು ಅಂತ ಮಾತಾಡ್ತಾ ಕೂತ್ರೆ ನಮಗೇನು ಬೇಜಾರಿಲ್ಲ. ಪ್ರಪಂಚ ಬಹಳ ದೊಡ್ಡದು, ಕೋಟಿ ಕೋಟಿ ಜನಗಳು ಇದನ್ನು ನೋಡಲಿಕ್ಕೆ ಕೂತಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಈ ಥರದ ಒಂದು ವ್ಯವಸ್ಥೆ ಇದೆ ಅಂತ. ನಾವು ಮುಂದುವರಿತೀವಿ, ತಾವು ಬಂದರೆ ಸಂತೋಷ, ಬರೆದಿದ್ದರೆ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್, ಗಾಡ್ ಬ್ಲೆಸ್ ಯು. ದೇವರು ಒಳ್ಳೇದು ಮಾಡಲಿ ನಿಮಗೆ.